ನಾನ್ ಚೆನ್ನಾಗಿದ್ರೆ ಸಾಕು, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು ಇಷ್ಟು ಜನ ಚೆನ್ನಾಗಿದ್ರೆ ಸಾಕು. ಬಟ್ ಪ್ರೈಸ್ ಬಿಡಿ ಗಾಡ್, ಯೇಸು ಕೊಟ್ಟಿರುವಂತ ಕೆಲಸ ಏನು ಪ್ರಿಯರೇ? ಆ 12 ಮಂದಿ ಶಿಷ್ಯರಿಗೆ ಪ್ರೈಸ್ ಬಿಡಿ ಗಾಡ್ ಯಾವ ರೀತಿ ಹೋಗಿರಿ, ಲೋಕದ ಕಟ್ಟ ಕಡೆವರೆಗೂ ಹೋಗಿ ಶುಭ ಸಂದೇಶ ಸಾರಿರಿ, ದೇವರಾಜ್ಯ ಈಗಾಗಲೇ ಸಮೀಪಿಸಿದೆ ಎಂಬುದಾಗಿ ಸಾರುತ್ತಾ, ದೆಬ್ಬಗಳನ್ನು ಬಿಡಿಸುತ್ತ, ರೋಗಿಗಳನ್ನ ವಾಸಿ ಮಾಡುತ್ತಾ, ಸತ್ತವರನ್ನ ಎಬ್ಬಿಸಿರಿ. ಇನ್ ದ ಸೇಮ್ ವೇ ಥ್ಯಾಂಕ್ ಗಾಡ್, ಅದೇ ಅಧಿಕಾರ ಮತ್ತು ಶಕ್ತಿಯನ್ನು ಪಡೆದಿರುವಂತ ನಾವು ಕೂಡ, ಯಾರೆಲ್ಲ ಆಧ್ಯಾತ್ಮಿಕ ಸತ್ತು ಹೋಗಿದ್ದಾರೋ ಅವರಿಗೆ ಶುಭ ಸಂದೇಶದ ಬೆಳಕನ್ನು ಕೊಟ್ಟು, ಶುಭ ಸಂದೇಶ ಜೀವನ ಕೊಟ್ಟು, ಜೀವನದ ಕಡೆ ಮುನ್ನಡೆಸಲಿಕ್ಕಾಗಿ ಅಧಿಕಾರ ಮತ್ತು ಶಕ್ತಿ ಹೊಂದಿರುವಂತ ನಾವು ಆ ಕಾರ್ಯಕ್ಕಾಗಿ ತವಕ ಪಡ್ತಿದ್ದೇವ? ಅಥವಾ ಯೋಧನಂತೆ ನಮ್ಮ ಸ್ವಾರ್ಥತೆಯನ್ನ, ಈ ಲೋಕದ ಆಸೆ ನೆರವೇರಿಸಿಕೊಳ್ಳಿಕ್ಕಾಗಿ, ಈ ಲೋಕದ ದುರಾಸೆಗಳಿಗೋಸ್ಕರ, ಈ ಲೋಕದ ಆಶೆ ಆಮಿಷಗಳಿಗೋಸ್ಕರ ನಮ್ಮ ನಾವು ಅಧೀನಪಡಿಸಿಕೊಂಡು ಯೇಸುಸ್ವಾಮಿಗೆ ವಿರುದ್ಧವಾಗಿ ಅವ್ರು ಏನ್ ಜವಾಬ್ದಾರಿ ಕೊಟ್ಟಿದ್ದಾರೋ ಅದಕ್ಕೆ ವಿರುದ್ಧವಾಗಿ ನಾವು ಮುನ್ನಡೀತಾ ಇದ್ದೀವ? ನಮ್ಮನ್ನು ಪ್ರಶ್ನೆ ಮಾಡಿಕೊಳ್ಳೋಣ ಪ್ರಿಯರೇ. ಇಲ್ಲಿ ಯೂದ 12 ಮಂದಿ ಶಿಷ್ಯರ ಒಬ್ಬನಾದ ಯೂದ ಈಗ ಯೇಸುವನ್ನ ಬಿಟ್ಟು ನಿಗೂಢವಾಗಿ ಯಾಜಕರ ಬಳಿಗೆ ಹೋಗ್ತಿದ್ದಾರೆ. ಯೇಸುವನ್ನ ಶತ್ರುವಾಗಿ ಕಾಣುತ್ತಿರುವಂತಹ, ಯೇಸುವಿನ ಕಾರ್ಯಗಳನ್ನು ತಿರಸ್ಕಾರ ಮಾಡುತ್ತಿರುವಂತಹ, ಯೇಸುವನ್ನ ಹೇಗ್ ಗಾದ್ರ ಮಾಡಿ ಅವ್ರನ್ನ ಕೊಲೆ ಮಾಡ್ಬೇಕೆಂಬುದಾಗಿ ಪ್ರಯತ್ನ ಪಡ್ತಿರುವಂತಹ ಯಾಜಕರ ಬಳಿಗೆ ಹೋಗಿ ಯೂದ ಹೇಳ್ತಾ ಇದ್ದಾನೆ, ನಾನು ಯೇಸುವನ್ನ ಹಿಡಿದುಕೊಟ್ರೆ ಆ ಯೇಸುವಿನ ಬದಲು ನನಗೇನನ್ನ ಕೊಡ್ತೀರಿ ಎಂಬುದಾಗಿ ವಿಚಾರ ಮಾಡ್ತಿದ್ದಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯೂದನನ್ನು ಅತಿ ಹೆಚ್ಚಾಗಿ ಪ್ರೀತಿ ಮಾಡಿದ ಯೇಸು ಆತನಿಗೆ ಎಲ್ಲದರ ಮೇಲೂ, ಈವನ್ ಸೈತಾನನ ಮೇಲೆ ಅಧಿಕಾರ ಚಲಾಯಿಸುವ ಶಕ್ತಿಯನ್ನ ಕೊಟ್ಟಂತ ಯೇಸುವನ್ನ ಈಗ ಆತನು ಹೋಗಿ ಯಾಜಕರ ಬಳಿ ಹೋಗಿ ಹೇಳ್ತಾನೆ, ನನ್ನ ಎಲ್ಲದರ ಮೇಲೆ ಅಧಿಕಾರ ಮತ್ತು ಶಕ್ತಿಯನ್ನ ಕೊಟ್ಟಿರುವಂತ ಪ್ರಭು ಯೇಸುವನ್ನ ನನ್ನನ್ನು 3.5 ವರ್ಷಗಳ ಕಾಲ ತನ್ನ ಜೊತೆಲಿ ಇಟ್ಟುಕೊಂಡು ದೇವರ ರಾಜ್ಯವನ್ನು ಕಟ್ಟಲಿಕ್ಕೆ ಬೇಕಾದಂತಹ ಎಲ್ಲಾ ಕಾರ್ಯದ ತರಬೇತಿ ಕೊಟ್ಟಂತ ಪ್ರಭು ಯೇಸುವನ್ನ ನಾನೀಗ ನಿಮಗೆ ಹಿಡಿದುಕೊಡ್ಲಿಕ್ಕೆ ಬಂದಿದ್ದೇನೆ, ಅದರ ಬದಲಾಗಿ ನನಗೇನನ್ನ ಕೊಡ್ತೀರಿ? ಅಲ್ಲಿ ವಾಕ್ ಹೇಳ್ತದೆ ನೆಕ್ಸ್ಟ್ ಅವರು ಆತನಿಗೆ 30 ಬೆಳ್ಳಿ ನಾಣ್ಯಗಳನ್ನ ನಿಗದಿ ಮಾಡಿ ಕೊಟ್ಟರು. ಪ್ರಿಯರ, ಈಗ ಆ ಯಾಜಕರು ಯೂದನಿಗೆ 30 ನಾಣ್ಯಗಳನ್ನ ನಿಗದಿ ಮಾಡಿ ಡೀಲ್ ಮಾಡಿ ಕೊಟ್ರು. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಯೂದನು ತನ್ನ ಆತ್ಮವನ್ನು ಕೇವಲ 30 ಬೆಳ್ಳಿ ನಾಣ್ಯಗಳಿಗೋಸ್ಕರ ಮಾರ್ಕೊಂಡ್ಬಿಟ್ಟ. ಇವನು ಯೇಸುವಿನ ಶಿಷ್ಯರಲ್ಲಿ ಒಬ್ಬನಾಗಿದ್ದವನು, ಯೇಸುವಿನ ಅಪೋಸ್ತರಲ್ಲಿ ಒಬ್ಬನಾಗಿದ್ದವನು, ಯೇಸುವಿನ ಹಿಂಬಾಲಕರಲ್ಲಿ ಒಬ್ಬನಾಗಿದ್ದವನು. ಈತನು ಕೂಡ ಇತರ ರೀತಿಯಲ್ಲಿ ಉಳಿದ ಶಿಷ್ಯರಂತೆ, ಉಳಿದ ಪ್ರೇಕ್ಷಿತರಂತೆ ಪರಲೋಕ ರಾಜ್ಯ ಸಮೀಪಿಸುತ್ತೆಂಬುದಾಗಿ ಪ್ರವಾದನೆ ಮಾಡುತ್ತಿದ್ದವನು. ಈಗ ಅದೇ ಯೂದ ಹೋಗಿ ಕೇವಲ 30 ಬೆಳ್ಳಿ ನಾಣ್ಯಗಳಿಗೋಸ್ಕರ ತನ್ನ ಆತ್ಮವನ್ನ ಮಾರ್ಕೊಂಡ್ ಬಿಟ್ಟ. ಮತ್ತೊಂದು ರೀತಿ ಹೇಳೋದಾದ್ರೆ, ಯೇಸುವಿನ ಪ್ರೀತಿಯನ್ನು ಸವಿದಂತ ಯೂದ ಸೈತನ ಬಳಿ ಹೋಗಿ ಕೇಳ್ತಾನೆ, ನಾನು ಯೇಸುವನ್ನ ಹಿಡಿದುಕೊಟ್ರೆ ನನಗೆ ಯೇಸುವಿನ ಬದಲು ನೀನೇನನ್ನು ಕೊಡ್ತೀಯ ಎಂಬುದಾಗಿ ಕೇಳ್ತಾನೆ. ಇವತ್ತು ಕೂಡ ಪ್ರಿಯರೇ, ಈ ಗರಿಗಳ ಭಾನುವಾರದಂದು ದೇವರ ಪ್ರಸನ್ನದಲ್ಲಿ ಕಾಲ ಕಳೆದಿರುವಂತ ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಪ್ರಭು ಯೇಸು ನಮ್ಮಲ್ಲಿ ಕೇಳ್ತಾ ಇದ್ದಾರೆ. ನನ್ನಲ್ಲಿ ವಿಶ್ವಾಸ ಬಿಟ್ಟಿರುವಂತ ನೀನು, ನನ್ನ ಅಧಿಕಾರ ಮತ್ತು ಶಕ್ತಿಯನ್ನ ಪಡೆದುಕೊಂಡಿರುವಂತ ನೀನು, ತಿರುಗಿ ಹುಟ್ಟಿರುವಂತಹ ಕ್ರೈಸ್ತ ಮಗುವಾಗಿರುವಂತ ನೀನು, ಯಾವ ಕಾರ್ಯಕ್ಕಾಗಿ ನನ್ನನ್ನು ನೀನು ಸೈತಾನನಿಗೆ ಮಾರ್ಬಿಟ್ಟಿದೀಯ? ನಿನ್ನ ಆತ್ಮದ ಬೆಲೆ ಎಷ್ಟು? ನೀನು ದುರಾತ್ಮನ ಬಳಿಯೊಳಗೆ ಹೋಗಿ ನನ್ನ ಯೇಸುವ ಹಿಡಿದುಕೊಟ್ರೆ ನನಗೇನನ್ನು ಕೊಡ್ತೀಯ ಎಂಬುದಾಗಿ ಯಾವ ಕಾರ್ಯಕ್ಕಾಗಿ ಪ್ರಿಯರೇ ನಿಮ್ಮನ್ನು ನೀವು ಮಾರಿಕೊಳ್ಳಲು ಸೈತನ ಬಳಿಯಲ್ಲಿ ಹೋಗಿದ್ದೀರಿ? ನಿಮ್ಮ ಆತ್ಮದ ಬೆಲೆ ಎಷ್ಟು? ಯೂದನು ಪ್ರೈಸ್ ಬಿ ಟು ಗಾಡ್, 3.5 ವರ್ಷಗಳ ಕಾಲ ದೇವರ ಪ್ರಸನ್ನತೆಯಲ್ಲಿ ಕಾಲ ಕಳೆದಂತ ಯೂದ 3.5 ವರ್ಷಗಳು × 24 hours 24 ಗಂಟೆ ಅಂತ ಇಡೀ ಹಗಲು ರಾತ್ರಿ ಏನಿದೆ, ಯೇಸುವಿನೊಂದಿಗೆ ಕಾಲ ಕಳೆದು ಯೇಸುವಿನ ಕೈತುತ್ತನ ತಿಂದಂತಹ, ಯೇಸುವಿನ ಜೊತೆಯಲ್ಲಿ ಮಲಗಿದಂತಹ, ಯೇಸುವಿನ ಜೊತೆಯಲ್ಲೇ ಪ್ರೀತಿಯನ್ನು ಹಂಚಿಕೊಂಡಂತಹ, ಪ್ರೀತಿಯನ್ನು ಸವಿದಂತ ಯೂದ ಈಗ ಹೋಗಿ ಜಸ್ಟ್ ತನ್ನ ಆತ್ಮವನ್ನ ಕೇವಲ 30 ಬೆಳ್ಳಿ ನಾಣ್ಯಗಳಿಗೋಸ್ಕರ ಮಾರ್ಕೊಂಡ್ಬಿಟ್ಟ. ನಿಮ್ಮ ಆತ್ಮದ ಬೆಲೆ ಎಷ್ಟು?
ಯಾವ ಕಾರ್ಯಗಳಿಗೋಸ್ಕರ ಪ್ರೇರೆ? ನಿಮ್ಮ ಆತ್ಮವನ್ನ ನೀವು ಮಾರ್ಕೊಂಡಿದ್ದೀರಿ ಎಂಬುದಾಗಿ ಇಂದು ನಮ್ಮ ನಾವು ಪರೀಕ್ಷೆ ಮಾಡಿಕೊಳ್ಳುವಂತ ಸಮಯ. ರಕ್ಷಣೆ ಹೊಂದಿರುವಂತ ನಾವು, ರಕ್ಷಕನನ್ನ ಹಿಂಬಾಲಿಸಬೇಕಂತ ನಾವು, ರಕ್ಷಣೆಯ ಪ್ರಯೋಜನಗಳನ್ನ ಹೊಂದಿರುವಂತ ನಾವು, ನಮ್ಮ ಪಾಲಿಗಿದ್ದಂತಹ ನರಕದ ಬಾಗಿಲನ್ನ ಮುಚ್ಚಿಸಿಕೊಂಡಿರುವಂತಹ ನಾವು, ಪರಲೋಕದ ಬಾಗಿಲನ್ನ ತೆರೆಸಿಕೊಂಡಿರುವಂತ ನಾವು, ಇದೆಲ್ಲ ನೆರವೇರಿದ್ದು ಯೇಸುವಿನ ಮುಖಾಂತರ. ಇವತ್ತು ಅದೇ ಯೇಸುವನ್ನ ಯಾವ ಕಾರ್ಯಕ್ಕಾಗಿ, ಯಾವ ಸುಖಭೋಗಗಳಿಗೋಸ್ಕರ ಆ ಯೇಸುವನ್ನ ನೀವು ಮಾರ್ಬಿಟ್ಟಿದ್ದೀರಿ? ನಿಮ್ಮ ಆತ್ಮದ ಬೆಲೆ ಎಷ್ಟು? ನಿಮ್ಮ ಆತ್ಮವನ್ನ ಆಫ್ಟರ್ ಆಲ್ ಒಂದು ಕ್ವಾರ್ಟರ್ ಆಲ್ಕೋಹಾಲ್ ಬಾಟ್ಲಿಗೋಸ್ಕರ ನೀವು ಮಾರ್ಕೊಂಡಿದ್ದೀರಾ? ಅದು ಒಂದು ಸಿಗರೇಟ್, ಒಂದು ಬೀಡಿ, ಒಂದು ಗುಟ್ಕಾ, ಒಂದು ಪಾನ್ಪರ ಹನ್ಸ್, ಯಾವ ಕಾರ್ಯಗಳಿಗೋಸ್ಕರ ಬೇರೆ ಯೇಸುವನ್ನ ನೀವು ಮಾರ್ಕೊಂಡು ಬಿಟ್ಟಿದ್ದೀರಿ? ನಮ್ಮಲ್ಲಿ ಅನೇಕರಿಗೆ ಯೇಸುವನ್ನ ಬಿಟ್ಟು ಬೇಕಂತ ಜೀವಿಸ್ಬೋದು, ಆದರೆ ಗುಟ್ಕಾ, ಪಾನ್ಪರ, ಹನ್ಸ್, ಬೀಡಿ, ಸಿಗರೇಟ್ ಇವುಗಳಿಲ್ದನೆ ಅಥವಾ ಆಲ್ಕೋಹಾಲ್ ಇಲ್ದನೆ ಜೀವಿಸ್ಲಿಕ್ಕೆ ಸಾಧ್ಯವಾಗ್ತಲ್ಲ. ಯಾವ ಕಾರ್ಯಗಳು ಪ್ರಿಯರೆ ಯೇಸುವಿನ ಪ್ರೀತಿಯಿಂದ ನಿಮ್ಮನ್ನು ಬೇರ್ಪಡಿಸಿ ಮತ್ತೆ ಸೈತಾನನ ಚಟಗಳಿಗೆ, ದುಶ್ಚಟಗಳಿಗೆ ನಿಮ್ಮನ್ನ ನೀವೇ ದಾಸರಾಗಿ ಮಾರ್ಪಡಿಸಿಕೊಳ್ಳುವಂತೆ ಯಾವುದು ಅಷ್ಟಮಟ್ಟಿಗೆ ನಿಮ್ಮ ಮೇಲೆ ದಬ್ಬಾಳಿಕೆಯನ್ನ ನಡೆಸ್ತದೆ? ಪ್ರಿಯರೇ, ನಿಮ್ಮ ಆತ್ಮದ ಬೆಲೆ ಎಷ್ಟು? ಮೊಬೈಲ್ಗಳಲ್ಲಿ ಅಶ್ಲೀಲವಾದ ಚಿತ್ರಗಳು ನೋಡ್ಲಿಕ್ಕಾಗಿ, ಕೆಟ್ಟ ಫಿಲ್ಮ್ಗಳನ್ನು ನೋಡ್ಲಿಕ್ಕಾಗಿ, ಕೆಟ್ಟ ಮ್ಯಾಗಝಿನ್ಗಳನ್ನು ಓದ್ಲಿಕ್ಕಾಗಿ ನಿನ್ನ ಆತ್ಮವನ್ನು ಮಾರ್ಕೊಂಡಿದ್ದೀರಾ? ಇಂಟರ್ನೆಟ್ ಬರುವಂತಹ ಕೆಟ್ಟ ಚಿತ್ರಗಳನ್ನು ನೋಡ್ಲಿಕ್ಕಾಗಿ, ಕೆಟ್ಟ ಮೆಸೇಜ್ಗಳನ್ನ ಸೆಂಡ್ ಮಾಡ್ಲಿಕ್ಕಾಗಿ, ಕೆಟ್ಟ ಮೆಸೇಜ್ಗಳನ್ನು ಓದ್ಲಿಕ್ಕಾಗಿ, ನಿಮ್ಮ ಮೊಬೈಲ್ನಲ್ಲಿ ಬರುವಂತಹ ಚಿತ್ರ ವಿಚಿತ್ರವಾದಂತಹ, ದೇವರ ಮಕ್ಕಳಿಗೆ ಸಲ್ಲತಕ್ಕದಂತಹ ಅಶ್ಲೀಲವಾದಂತಹ ಕಾರ್ಯಗಳನ್ನು ನೋಡ್ಲಿಕ್ಕಾಗಿ ಅಥವಾ ನುಡಿಲಿಕ್ಕಾಗಿ ಆಲೋಚಿಸ್ಲಿಕ್ಕಾಗಿ ಯಾವ ಕಾರ್ಯಗಳಿಗೋಸ್ಕರ ಪ್ರೇರೆ ನಿಮ್ಮ ಆತ್ಮವನ್ನ ನೀವು ಮಾರ್ಕೊಂಡು ಬಿಟ್ಟಿದ್ದೀರಿ? ಯಾವುದು ಅಷ್ಟಮಟ್ಟಿಗೆ ನಿಮ್ಮನ್ನ ದಾಸತ್ವ ಕೊಂಡೋಗಿದೆ? ವಿಶ್ವಾಸದಲ್ಲಿ ಜೀವಿಸಬೇಕಂತ ನೀವು, ನಿಮ್ಮೊಂದಿಗೆ ಇರುವಂತಹ ಪ್ರಭು ಯೇಸುವಿನ ಮೇಲೆ ನೀವು ಇಡಬೇಕಾದ ವಿಶ್ವಾಸವನ್ನ ಈ ಲೋಕದ ಯಾವ ಕಾರ್ಯಗಳಿಗೋಸ್ಕರ ಪ್ರೇರೆ, ಯಾವ ಭಯದ ಕಾರ್ಯಗಳಿಗೋಸ್ಕರ ನಿಮ್ಮ ನೀವು ಮಾರ್ಕೊಂಡು ಬಿಟ್ಟಿದ್ದೀರಿ? ಈ ಲೋಕದ ದುರಾತ್ಮನು ಕೊಟ್ಟಿರುವಂತಹ ಈ ಲೋಕದ ಸುಖಭೋಗಗಳಿಗೆ, ಯಾವ ಸುಖಭೋಗಗಳಿಗೆ ನಿಮ್ಮ ಆತ್ಮವನ್ನ ಆ ದುರಾತ್ಮನಿಗೆ ಮಾರ್ಕೊಂಡಿದ್ದೀರಿ? ಒಂದು ಕ್ಷಣ ಯೋಚನೆ ಮಾಡಿ ಪ್ರಿಯರೇ. ನಿಮ್ಮನ್ನ ಕ್ಷಮಿಸಿದಂತಹ ಯೇಸು, ನಿಮ್ಮ ಪಾಪಗಳನ್ನ ಸಂಪೂರ್ಣವಾಗಿ ತೊಳೆದಂತಹ ಯೇಸು, ನಿಮ್ಮ ರೋಗಗಳನ್ನು ಗುಣಪಡಿಸಿದಂತ ಯೇಸು, ನೀವು ಕೂಗಿ ಕರೆದಾಗ ಓಡಿ ಬಂದು ಇಗೋ ನಾನು ಇಲ್ಲಿದ್ದೇನೆ ಭಯಪಡಬೇಡ ಎಂಬುದಾಗಿ ನಿಮ್ಮನ್ನ ಎತ್ತಿಕೊಂಡಂತ ಯೇಸುವನ್ನ, ನಿಮಗೆ ಸರ್ವದರ ಮೇಲೂ ಅಧಿಕಾರ ಚಲಾಯಿಸಲಿಕ್ಕಾಗಿ ಅಧಿಕಾರ ಮತ್ತು ಶಕ್ತಿಯನ್ನ ನಿಮಗೆ ನೀಡಿದಂತಹ ಆ ಯೇಸುವನ್ನ, ನೀವು ಅನುಭವಿಸಬೇಕಾದ ಶಿಕ್ಷೆಯನ್ನು ಅನುಭವಿಸಿದಂತ ಯೇಸುವನ್ನ, ನೀವು ಹೋಗ್ಬೇಕಂತ ನರಕಕ್ಕೆ ಅವರೇ ಹೋಗಿ ನಿಮಗೋಸ್ಕರ ಇದ್ದಂತಹ ದಗದಗಿಸುವಂತಹ ಬೆಂಕಿ ಹುರಿಯುತ್ತಿರುವಂತಹ ಆ ನರಕದ ಬಾಗಿಲನ್ನ ಸಂಪೂರ್ಣ ಮುಚ್ಚಿ ಸೀಲ್ ಹಾಕಿ ನಮ್ಮನ್ನ ಅಲ್ಲಿಂದ ಬಿಡುಗಡೆ ಮಾಡುವಂತಹ ಆ ಯೇಸುವನ್ನ ಯಾವ ಕಾರ್ಯಕ್ಕಾಗಿ, ಈ ಲೋಕದ ಯಾವ ಸುಖಭೋಗಗಳಿಗೋಸ್ಕರ ನೀವು ಮಾರ್ಬಿಟ್ಟಿದ್ದೀರಿ? ಯೇಸುವಿನ ಜೊತೆಯಲ್ಲಿ ಕಾಲ ಕಳಿಬೇಕಂತ ನೀವು ನಿಮ್ಮ ಸಮಯವನ್ನ, ಅಮೂಲ್ಯವಾದ ಸಮಯವನ್ನ ಈ ಲೋಕದ ಯಾವ ಕಾರ್ಯಗಳಿಗೋಸ್ಕರ ಬೇರೆ ಹೆಚ್ಚಿಗೆ ಸಮಯವನ್ನು ಕಾಲ ಕಳೀಲಿಕ್ಕಾಗಿ ನಿರ್ಧಾರ ತೆಗೆದುಕೊಂಡಿದ್ದೀರಿ? ಯೇಸುವನ್ನೇ, ಯೇಸುವಿನ ಜೊತೆಯಲ್ಲಿ ಕಾಲ ಕಳೆಯಬೇಕಂತ ನೀವು, ಯೇಸುವನ್ನೇ ನಿಮ್ಮಿಂದ ತಳ್ಳಿ ಹಾಕುವಂತಹ ಈ ಲೋಕದ ಸುಖಭೋಗಗಳು, ಈ ಲೋಕದ ಪಾಪಗಳು ನಿಮ್ಮಲ್ಲಿ ಅದೆಷ್ಟು ಆಳವಾಗಿ ಬೇರೂರಿರ್ಬೋದು, ನಿಮ್ಮ ಆತ್ಮದ ಬೆಲೆ ಎಷ್ಟು? ಬೇರೆಯವ್ರ ಬಗ್ಗೆ ದೂರನ್ನು ಹೇಳಲಿಕ್ಕಾಗಿ, ಬೇರೆಯವ್ರ ಬಗ್ಗೆ ಅಪಪ್ರಚಾರ ಮಾಡಲಿಕ್ಕಾಗಿ, ಬೇರೆಯವ್ರ ಬಗ್ಗೆ ಚಾಡಿ ಹೇಳಲಿಕ್ಕಾಗಿ, ಇತರರ ಬಗ್ಗೆ ಗುಂಪುಗಟ್ಟಿ ಮಾತಾಡುವಂತ ಕಾರ್ಯಕ್ಕಾಗಿ, ಇತರರ ಬಗ್ಗೆ ಟೀಕೆ ಮಾಡುವಂತ ಕಾರ್ಯಕ್ಕಾಗಿ ಯಾವ ಕಾರ್ಯಗಳಿಗೋಸ್ಕರ ಪ್ರೇರೆ ನಿಮ್ಮ ಆತ್ಮವನ್ನು ನೀವು ಮಾರ್ಕೊಂಡು ಬಿಟ್ಟಿದ್ದೀರಿ? ಪರರ ಬಗ್ಗೆ ತೀರ್ಪನ್ನು ಮಾಡುವಂತ ಕಾರ್ಯಕ್ಕಾಗಿ, ಪರರನ್ನು ದೂಷಿಸುತ್ತ ಪರರಿಗೆ ನಿಮ್ಮನ್ನು ನೀವು ಹೋಲಿಸ್ಕೊಂಡು ನಿಮ್ಮನ್ನು ನೀವು ಮೇಲೆ ತೆಗೆದುಕೊಳ್ಳುವಂತ ಕಾರ್ಯಕ್ಕಾಗಿ, ಪರರ ಬಗ್ಗೆ ತೀರ್ಪನ್ನು ಮಾಡ್ಲಿಕ್ಕಾಗಿ ಯಾವ ಕಾರ್ಯಕ್ಕಾಗಿ ಪ್ರೇರೆ ನಿಮ್ಮ ಆತ್ಮವನ್ನು ನೀವು ಮಾರ್ಕೊಂಡಿದ್ದೀರಿ? ನೀವು ಪಾಪದಲ್ಲಿ ಇರೋದು ಮಾತ್ರವಲ್ಲ, ಪರರನ್ನು ಕೂಡ ಅದೇ ಪಾಪದಲ್ಲಿ ಬೀಳಿಸ್ಲಿಕ್ಕಾಗಿ
ಅವಣಿಸುವ ಕಾರ್ಯಕ್ಕಾಗಿ ನಿಮ್ಮನ್ನು ನೀವು ಮಾರ್ಕೊಂಡು ಬಿಟ್ಟಿದ್ದೀರಾ? ನಿಮ್ಮ ಆತ್ಮದ ಬೆಲೆ ಎಷ್ಟು? ಹಾಲೆಲೂಯ್ಯ, ಥ್ಯಾಂಕ್ ಯು ಜೀಸಸ್. ಇಲ್ಲಿ ನಾವು ದೇವರ ವಾಕ್ಯ ನೋಡ್ತೇವೆ, ದೇವರ ವಾಕ್ಯ ನೋಡ್ತೇವೆ, 15ನೇ ವಾಕ್ಯ. ಅವರು ಅವನಿಗೆ 30 ಬೆಳ್ಳಿ ನಾಣ್ಯಗಳನ್ನ ನಿಗದಿ ಮಾಡಿ ಕೊಟ್ರು. ಆ ಯಾಜಕರು 30 ಬೆಳ್ಳಿ ನಾಣ್ಯಗಳನ್ನ ಯೋಧನಿಗೆ ಕೊಟ್ರು. ಅದಾದ ನಂತರ ನೋಡಿ, ಆ ಗಳಿಗೆಯಿಂದ ಯಾವಾಗ ಸೈತನ ಕೈಯಿಂದ 30 ಬೆಳ್ಳಿ ನಾಣ್ಯಗಳನ್ನ ಆತನು ಪಡ್ಕೊಂಡು, ಅದೇ ಕ್ಷಣದಿಂದ ತನ್ನನ್ನು ಪ್ರೀತಿ ಮಾಡಿದ ಯೇಸುವನ್ನ ಹಿಡಿದೊಪ್ಪಿಸಲು ಅವನ ಸಂದರ್ಭ ಕಾಯುತ್ತಿದ್ದನು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ವಾಕ್ಯ ಹೇಳ್ತದೆ, ಯಾವಾಗ 30 ಬೆಳ್ಳಿ ನಾಣ್ಯಗಳನ್ನ ಪಡ್ಕೊಂಡು ಆ ಕ್ಷಣದಿಂದ ಯೇಸುವನ್ನ ಹಿಡಿದುಕೊಡ್ಲಿಕ್ಕಾಗಿ ಸಂದರ್ಭ ಕಾಯ್ತಿದ್ದ. ನನ್ನ ಪ್ರೀತಿಯ ಸಹೋದರ ಸಹೋದರರು, ವೆರಿ ವೆರಿ ಇಂಪಾರ್ಟೆಂಟ್, ನೀವು ಪಾಪವನ್ನು ಮಾಡ್ಲಿಕ್ಕಾಗಿ ನಿರ್ಧಾರ ತೆಗೆದುಕೊಳ್ಳುವಂತಹ ಆ ಕ್ಷಣ ಬೇರೆ ಏನೂ ಅಲ್ಲ. ಸೈತಾನ ಶಕ್ತಿ ನಿಮ್ಮಲ್ಲಿ ಕಾರ್ಯನಿರ್ವಹಿಸಿ ನಿಮ್ಮಲ್ಲಿರುವ ಯೇಸುವನ್ನ ಹಿಡಿದುಕೊಡ್ಲಿಕ್ಕಾಗಿ ನೀವು ನಿರ್ಧಾರ ತೆಗೆದುಕೊಂಡಿದ್ದೀರಿ ಎಂಬುದಾಗಿ. ಯಾವ ಕ್ಷಣ ನೀವು ಯೇಸುವನ್ನ ಹಿಡಿದುಕೊಡ್ಬೇಕೆಂಬುದಾಗಿ ನಿರ್ಧಾರ ತೆಗೆದುಕೊಳ್ತೀರೋ, ಪಾಪವನ್ನು ಮಾಡಬೇಕೆಂಬುದಾಗಿ ನಿರ್ಧಾರ ತೆಗೆದುಕೊಳ್ತೀರೋ, ಆ ಸಮಯ ಬೇರೆ ಏನಲ್ಲ ಪ್ರಿಯರೇ, ಸೈತನ ಶಕ್ತಿ ನಿಮ್ಮಲ್ಲಿ ಕಾರ್ಯನಿರ್ವಹಿಸ್ಲಿಕ್ಕಾಗಿ ನೀವು ಸ್ವಿಚ್ ಅನ್ನ ಆನ್ ಮಾಡ್ತಿದ್ದೀರಿ ಎಂಬುದಾಗಿ. ನೀವು ಯಾವಾಗ ಸ್ವಿಚ್ ಅನ್ನು ಆನ್ ಮಾಡ್ತೀರಿ ಸೈತನ ಕಾರ್ಯಕ್ಕಾಗಿ, ಆ ಸೈತನ ಶಕ್ತಿ ನಿಮ್ಮಲ್ಲಿ ಪ್ರವೇಶಿಸಿ ನಿಮ್ಮನ್ನ ಯೇಸುವಿನಿಂದ ಬೇರ್ಪಡಿಸಿ ನಿಮ್ಮನ್ನ ನಾಶನದ ಹಾದಿಯಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತದೆ. ಇಲ್ಲಿ ನೋಡ್ತದವೆ, ಯಾವಾಗ ಯೂದನು ದೇವರ ಅಭಿಷೇಕ ಹೊಂದಿದ ಯೂದನು, ದೇವರ ಅಧಿಕಾರ ಮತ್ತು ಶಕ್ತಿಯನ್ನು ಹೊಂದಿರುವಂತ ಯೂದ, ಸೈತನ ಮೇಲೆ ಅಧಿಕಾರ ಚಲಾಯಿಸಬೇಕಂತ ಯೂದ, ಈಗ ಸೈತಾನ್ನಿಂದ 30 ಬೆಳ್ಳಿ ನಾಣ್ಯ ಪಡ್ಕೊಂಡು ಈಗ ಸೈತಾನಿಗೆ ಗುಲಾಮನಾಗಿ ಬಿಟ್ಟಿದ್ದಾನೆ. ಬೈಬಲ್ ಕ್ಲಿಯರ್ ಆಗಿ ಹೇಳ್ತದೆ ಪ್ರಿಯರೇ, ಪಾಪದ ಸಂಬಳ ಬಂದು ಮರಣ. ಪಾಪವನ್ನು ಮಾಡುವವನು ಸೈತಾನಿಗೆ ಸಂಬಂಧಪಟ್ಟವನು, ಪಾಪವನ್ನು ಮಾಡುವವನು ಸೈತಾನಿಗೆ ಗುಲಾಮನಾಗಿದ್ದಾನೆ ಎಂಬುದಾಗಿ. ಇಲ್ಲಿ ಸೈತಾನನ ಮೇಲೆ ಅಧಿಕಾರ ಚಲಾಯಿಸಲಿಕ್ಕಾಗಿ ಅಧಿಕಾರ ಮತ್ತು ಶಕ್ತಿಯನ್ನು ಹೊಂದಿರುವಂತಹ ಯೂದ, ಆಫ್ಟರ್ ಆಲ್ ಕೇವಲ 30 ಬೆಳ್ಳಿ ನಾಣ್ಯಗಳಿಗೋಸ್ಕರ ಸೈತಾನಿಗೆ ತನ್ನ ಆತ್ಮನ ಮಾರ್ಕೊಂಡು ತನ್ನ ಅಧಿಕಾರ ಮತ್ತು ಶಕ್ತಿಯನ್ನು ಕೊಟ್ಟುಬಿಟ್ಟು ಸಂಪೂರ್ಣವಾಗಿ ಗುಲಾಮನಾಗಿಬಿಟ್ಟ. ದುರಾತ್ಮಗಳನ್ನು ಓಡಿಸ್ಲಿಕ್ಕೆ ಅಧಿಕಾರ ಹೊಂದಿದಂತ ಯೂದ ಈಗ ಅದೇ ದುರಾತ್ಮನಿಗೆ, ಅದೇ ಸೈತಾನಿಗೆ ಗುಲಾಮನಾಗಿದ್ದಾನೆ. ಯಾಕೆಂದ್ರೆ ಇವನು ಪಾಪದ ಸುಖಭೋಗವನ್ನ, ಪಾಪದ ಹಣವನ್ನ ತೆಗೆದುಕೊಂಡಿದ್ದ. ನಿಮ್ಮ ಸ್ವಂತ ಜೀವಿತದಲ್ಲಿ ಪ್ರಿಯರೇ, ಆ ಸೈತಾನಿಂದ ಯಾವುದನ್ನು ನೀವು ಪಡ್ಕೊಂಡು ಮತ್ತೆ ಆ ನೊಗಕ್ಕೆ ನಿಮ್ಮ ಹೆಗಲನ್ನು ಕೊಟ್ಟಿದ್ದೀರಿ? ದೇವರ ವಾಕ್ಯ ಹೇಳ್ತದೆ ಗಲಾತಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 1ರಲ್ಲಿ, ಗಲಾತಿಯ, ಓ ಮೈ ಗಾಡ್, ಹಾಲೆಲೂಯ, ಥ್ಯಾಂಕ್ ಯು ಲಾರ್ಡ್, ಬ್ಯೂಟಿಫುಲ್. ಗಲಾತಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 1ರಲ್ಲಿ, ಈಗ ನಮಗೆ ಸ್ವತಂತ್ರವಿದೆ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರನಾಗಿ ಮಾಡಿದನು. ಹಲೋ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ನಮಗೆ ಪ್ರಭು ಯೇಸು ಕ್ರಿಸ್ತರು ನಮಗೆ ಸ್ವತಂತ್ರರಾಗಿ ಮಾಡಿದ್ದಾರೆ. ನಮ್ಗೆ ಯಾವ್ದನ್ನು ಬೇಕೋ ಅದನ್ನು ಆಯ್ಕೆ ಮಾಡಿಕೊಳ್ಳೋ ಸ್ವಾತಂತ್ರ್ಯ ನಮಗಿದೆ. ಅದಕ್ಕಾಗಿ ಅಲ್ಲಿ ವಾಕ್ಯ ಹೇಳ್ತದೆ, ಆದರೆ ದೃಢವಾಗಿರಿ, ಮನಸ್ಸನ್ನ ಬದಲಾಯಿಸಿಕೊಂಡು ಮತ್ತೆ ಧರ್ಮಶಾಸ್ತ್ರದ ಗುಲಾಮಗಿರಿಗೆ ಹೋಗಬೇಡಿ. ಮತ್ತೆ ದಾಸತ್ವದ ನಗದಲ್ಲಿ ನಿಮ್ಮನ್ನು ನೀವು ತಿರುಗಿ ಸಿಕ್ಕಿಸಿಕೊಳ್ಬೇಡಿ. ಅದರರ್ಥ ಮತ್ತೆ ನೀವು ನಿಮ್ಮ ನಿಮ್ಮ ಕಾರ್ಯಗಳಲ್ಲಿ ನಂಬಿಕೆ ಇಟ್ಟು, ಯೇಸು ಮಾಡುವಂತ ಕಾರ್ಯದಲ್ಲಿ ಅಪನಂಬಿಕೆ ಪಟ್ಟು, ನಿಮ್ಮ ನಿಮ್ಮ ಕಾರ್ಯದಲ್ಲಿ ನಿಮ್ಮ ನಂಬಿಕೆಯನ್ನು ವ್ಯಕ್ತಪಡಿಸಬೇಡಿ. ಯಾಕಂದ್ರೆ ನೀವು ಯಾವ ಕಾರಣಕ್ಕೂ ಒಂದೇ ಒಂದು ವ್ಯಕ್ತಿ ಕೂಡ ಧರ್ಮಶಾಸ್ತ್ರದ ಆಜ್ಞೆಗಳಿಗೆ ವಿಧೇಯರ ನಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಪ್ರೈಸ್ ಬಿ ಟು ಗಾಡ್, ಧರ್ಮಶಾಸ್ತ್ರದ ಆಜ್ಞೆಗಳನ್ನೆಲ್ಲ ಸಂಪೂರ್ಣಗೊಳಿಸಿರುವಂತಹ ಪ್ರಭು ಯೇಸುವಿನಲ್ಲಿ ನಾನು ಮತ್ತು ನೀವು ನಂಬಿಕೆ ಇಟ್ಟಿರೋದ್ರಿಂದ, ಪ್ರೈಸ್ ಬಿ ಟು ಗಾಡ್, ಇವತ್ತು ಥ್ಯಾಂಕ್ ಗಾಡ್ ಧರ್ಮಶಾಸ್ತ್ರದ ಅಧೀನದಿಂದ ಬಿಡುಗಡೆಯಾಗಿ ದೇವರ ಕೃಪೆಯಲ್ಲಿ ಸ್ವತಂತ್ರವಾಗಿ ಜೀವಿಸುವ ಮಕ್ಕಳಾಗಿದ್ದೇವೆ. ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್. ಮತ್ತೊಂದು ರೀತಿ ಹೇಳೋದಾದ್ರೆ ಹಿಂದೊಮ್ಮೆ ನೀವು ಸೈತಾನನ ಗುಲಾಮಗಿರಿಯಲ್ಲಿ, ಸೈತಾನ ದಾಸತ್ವದ ನೊಗದಲ್ಲಿ ಸಿಲುಕೊಂಡಿದ್ರಿ. ಮತ್ತೆ ಇಲ್ಲಿ ಯೇಸು ಹೇಳ್ತಿದ್ದಾರೆ, ಈಗ ಕ್ರಿಸ್ತರು ನಿಮ್ಮನ್ನು ಸ್ವತಂತ್ರವಾಗಿ ಮಾಡಿದ್ದಾರೆ, ಅದರಲ್ಲಿ ಸ್ಥಿರವಾಗಿ ನಿಂತ್ಕೊಳ್ಳಿ. ನೀವು ಮತ್ತೆ ಆ ಸೈತಾನನ ದಾಸತ್ವದ ನೊಗದಲ್ಲಿ ಹೋಗಿ ಸಿಲುಕೊಳ್ಬೇಡಿ. ಹಾಲೆಲೂಯಾ,
ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೋಕದ ಸುಖಭೋಗಗಳು, ಈ ಲೋಕದ ಸುಖಭೋಗಗಳನ್ನ ದುರಾತ್ಮನು ತರುವಾಗ, ಈ ಲೋಕದ ಸುಖಭೋಗಗಳನ್ನ ದುರಾತ್ಮನು ನಮ್ಮ ಮುಂದೆ ತಂದೊಡುವಾಗ, ಅದಕ್ಕೆ ನಾವೇನಾದರೂ ಹೌದು ಎಂಬುದಾಗಿ ಒಪ್ಕೊಂಡು ನಾವು ನಮ್ಮನ್ನೇ ನಾವು ಸ್ವಿಚ್ ಅನ್ನು ಆನ್ ಮಾಡಿಕೊಳ್ಳೋದ್ರ ಮೂಲಕ ನಾವೇನಾದರೂ ಆತನ ಕಾರ್ಯಗಳಿಗೆ ಹೌದು ಎಂಬುದಾಗಿ ಒಪ್ಪಂದ ಮಾಡಿಕೊಡುವ ಆ ಕ್ಷಣ ಬೇರೆ ಏನೂ ಇಲ್ಲ ಪ್ರಿಯರೇ. ಮತ್ತೆ ನಮ್ಮನ್ನೇ ನಾವು ಆ ಸೈತಾನನ ಆ ನೊಗದಿಂದ ಏನ್ ಬಿಡುಗಡೆ ಆಗಿದ್ದೀವಿ, ಆ ನೊಗಕ್ಕೆ ನಾವೇ ನಾವು ಹೆಗಲನ್ನು ಕೊಟ್ಟು ಮತ್ತೆ ದಾಸತ್ವಕ್ಕೆ ಸಿಲುಕೊಳ್ಳುವಂತಹ ಸಮಯವಾಗಿರ್ತದೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ಇಲ್ಲಿ ವಾಕ್ಯ ಹೇಳ್ತಾರುವಂಥದ್ದು, ನೀವು ಮತ್ತೊಮ್ಮೆ ಆ ದಾಸತ್ವದಲ್ಲಿ ಸಿಲುಕೊಳ್ಬೇಡಿ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಅದಕ್ಕೆ ಇವತ್ತು ಪ್ರಭೇಸು ನಮ್ಮಲ್ಲಿ ಕೇಳ್ತಾರುವಂಥದ್ದು, ಆ ದುರಾತ್ಮನಿಂದ ನೀವು ಯಾವ ಸುಖಭೋಗಗಳನ್ನ ನಿಮ್ಮ ಸ್ವಂತ ಜೀವನದಲ್ಲಿ ತೆಗೆದುಕೊಂಡಿದ್ದೀರಿ? ಯಾಕೆಂದ್ರೆ ಪ್ರಿಯರೇ, ಪ್ರತಿಯೊಂದು ಈ ಲೋಕದ ಸುಖಭೋಗಗಳು ನಿಮ್ಮನ್ನ ನಾಶನದ ಮಾರ್ಗದಲ್ಲಿ ಮುನ್ನಡೆಸುತ್ತದೆ. ಇವತ್ತು ನೋಡ್ಬೋದು, ನೀವೇ ಇಡೀ ಭೂಲೋಕ ಆ ವೈರಸ್ನಿಂದ ನಲಿಗೋಗಿದೆ, ಭಯಭ್ರಾಂತರಾಗಿದ್ದಾರೆ. ಬಟ್ ಆದ್ರೆ ಇವತ್ತು ಮಾಧ್ಯಮಗಳನ್ನು ನೋಡುವಾಗ ಜಸ್ಟ್ ಅನೇಕ ಮಕ್ಕಳು ನೋಡ್ತಿದ್ದಾವೆ, ವೈರಸ್ ಅವ್ರಿಗೆ ಅಟ್ಯಾಕ್ ಆಗಿಲ್ಲ, ಆದ್ರೂ ಕೂಡ ಸತ್ತೋಗಿದ್ದಾರೆ. ಕಾರಣ ಏಕೆಂತಂದ್ರೆ ಎಲ್ಲ ವೈನ್ ಸ್ಟೋರ್ಗಳು, ಎಲ್ಲ ಬಾರ್ಗಳು ಮುಚ್ಚೋಗಿದೆ. ಅದಕ್ಕೋಸ್ಕರ ಇವತ್ತು ನೋಡ್ತಿದ್ದಾವೆ, ಜಸ್ಟ್ ನಮಗೆ ಎಣ್ಣೆ ಸಿಗ್ತಲ್ಲ ಎಂಬುದಾಗಿ ಅನೇಕ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಈ ಲೋಕದ ಆಲ್ಕೋಹಾಲ್ ಪ್ರಿಯರೇ, ದೇವರು ಕೊಟ್ಟಂತ ಆತ್ಮವನ್ನ ಹತ್ಯೆ ಮಾಡ್ಕೊಳ್ಕೊಂಡು ಹೋಗ್ತದೆ. ಇಲ್ಲೂ ಕೂಡ ಯೂದನು ತನ್ನ ಆತ್ಮವನ್ನ ಕೇವಲ 30 ಬೆಳ್ಳಿ ನಾಣ್ಯಗಳಿಗೋಸ್ಕರ ಮಾರ್ಬಿಟ್ಟಿದ್ದಾನೆ. ಆ ವ್ಯಕ್ತಿಗಳು ಆಫ್ಟರ್ ಆಲ್ ಆಲ್ಕಾಲ್ಗೋಸ್ಕರ ತಮ್ಮನ್ನು ತಾವು ದಾಸತ್ವದಲ್ಲಿ ಸಿಲುಕಿಸ್ಕೊಂಡು ಇವತ್ತು ಎಣ್ಣೆ ಇಲ್ಲದೆ ಹೋದ್ರೆ ನಾವು ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ. ದಾಸತ್ವ ಅಂದ್ರೇನು? ಸದಾಕಾಲ ಅದರ ಅಧೀನದಲ್ಲಿ ಜೀವಿಸುವಂಥದ್ದು. ಅದೇ ಪ್ರಿಯ, ನಿಮ್ಮಲ್ಲಿ ಅನೇಕರಿಗೆ ಜಸ್ಟ್ ನಾನು ಇತರ ಬಗ್ಗೆ ನಾನು ಮಾತನಾಡದೆ ಹೋದ್ರೆ ನನಗೆ ನಿದ್ರೆನೇ ಬರಲ್ಲ, ನನಗೆ ಟಿವಿಯಲ್ಲಿ ಈ ಸೀರಿಯಲ್ ನೋಡದೆ ಹೋದ್ರೆ ನನಗೆ ನಿದ್ರೆನೇ ಬರಲ್ಲ, ನಾನು ಸಪೋಸ್ ಈ ಡ್ರಿಂಕ್ಸ್ ಮಾಡದೆ ಹೋದ್ರೆ ನನ್ನ ನಿದ್ರೆನೇ ಬರಲ್ಲ. ಯಾಕೆಂದ್ರೆ ಬೆಳಗಿನ ಸಂತನ ಕೆಲಸ ಮಾಡಿದ್ದೇನೆ, ಮೈಕೈ ನೋವು, ಅದಕ್ಕೋಸ್ಕರ ಒಂದು 2 ಪೆಗ್ ಹಾಕ್ಲೇಬೇಕು. 2 ಪೆಗ್ ಹಾಕ್ತೇವೆ ಹೋದ್ರೆ ನನ್ನ ನಿದ್ರೆನೇ ಬರಲ್ಲ. ನಂಗೆ ಸ್ಮೋಕ್ ಮಾಡದೆ ಹೋದ್ರೆ, ಬೀಡಿ ಸಿಗರೆಟ್ ಸೇದ್ದೆ ಹೋದ್ರೆ ನನ್ನ ನಿದ್ರೆನೇ ಬರಲ್ಲ. ನನ್ಗೆ ಹನ್ಸು ಗುಟ್ಕ ಚಟಕ ಅದೆಲ್ಲ ಹಾಕದೆ ಹೋದ್ರೆ ನಿದ್ರೆನೆ ಬರಲ್ಲ, ನನ್ನ ಬುದ್ಧಿನೇ ಓಡಲ್ಲ. ಪ್ರಿಯರೇ, ಯಾವ ಕಾರ್ಯಗಳು ನಿಮ್ಮನ್ನ ತಮ್ಮ ಗುಲಾಮಗಿರಿಗೆ ಕೊಂಡೊಯ್ದಿದೆ? ಆ ಪ್ರತಿಯೊಂದು ಈ ಲೋಕದ ಕಾರ್ಯಗಳು, ಈ ಲೋಕದ ಸುಖಭೋಗಗಳು ನಿಮ್ಮನ್ನ ನಾಶದ ಮಾರ್ಗದಲ್ಲಿ ಮುನ್ನಡೆಸಿದೆ. 100% ಗ್ಯಾರಂಟಿ ಪ್ರಿಯರೇ, ನಿಮ್ಮ ಜೀವನ ಅತಿ ವಿನಾಶದ ಮಾರ್ಗದಲ್ಲಿ ಮುನ್ನಡೆಯುವಂತದಾಗಿದೆ. ಹಾಗಾದ್ರೆ ನೀವು ಕೇಳ್ಬೋದು, ಬ್ರದರ್ ನಾನು ಈ ಲೋಕದಲ್ಲಿ ಸುಖವಾಗಿರೋದು ದೇವರಿಗೆ ಇಷ್ಟ ಇಲ್ವಾ? ಈ ಲೋಕದಲ್ಲಿ ಆನಂದ ಪಡೋದು, ಆನಂದವಾಗಿರುವುದು ದೇವರಿಗೆ ಇಷ್ಟ ಇಲ್ವಾ? ಪ್ರೈಸ್ ಬಿ ಟು ಗಾಡ್. ದೇವರು ಹೇಳ್ತಾರೆ, ನನ್ನ ಮಕ್ಕಳು ಸದಾಕಾಲ ನನ್ನಲ್ಲಿ ಹರ್ಷಿಸಿ ಆನಂದ ಪಡಲಿ, ನನ್ನ ಕಾರ್ಯದಲ್ಲಿ ಹರ್ಷಿಸಿ ಆನಂದ ಪಡಲಿ, ನನ್ನ ವಾಕ್ಯದಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಪ್ರೈಸ್ ಬಿ ಟು ಗಾಡ್. ನನ್ನ ವಾಕ್ಯಕ್ಕೆ ರೆಸ್ಟ್ ಕೊಡುವಂಥದ್ದು, ವಿಶ್ರಾಂತಿ ಕೊಡುವಂಥದ್ದು ನನ್ನ ಮಕ್ಕಳು ನನ್ನ ವಾಕ್ಯದಲ್ಲಿ ವಿಶ್ರಾಂತಿ ಪಡಲಿ. ಅದಕ್ಕಾಗಿ ದೇವರ ವಾಕ್ಯ ಹೇಳುವಂಥದ್ದು, ಹಗಲು ರಾತ್ರಿ ಎನ್ನದೆ ನನ್ನ ವಾಕ್ಯವನ್ನು ಯಾರು ಧ್ಯಾನಿಸ್ತಾನೋ ಅವನು ಬ್ಲೆಸ್ಡ್ ಪರ್ಸನ್. ದೇವರು ಆಶೀರ್ವಾದ ಮಾಡುವಂತ ದೇವರು, ತನ್ನ ಮಕ್ಕಳು ಕೂಡ ಸದಾಕಾಲ ಆಶೀರ್ವಾದಿತರಾಗಿರ್ಬೇಕು ಎಂಬುದಾಗಿ ಇಷ್ಟಪಡುವಂತ ದೇವರು ಹೇಳ್ತಾರೆ, ನನ್ನ ವಾಕ್ಯಗಳನ್ನು ಅನುದಿನವೂ ನೀನು ಧ್ಯಾನಿಸುವಾಗ ಆನಂದ ನಿನ್ನಲ್ಲಿ ಮಾತ್ರವಲ್ಲ, ನಿನ್ನ ಕುಟುಂಬದಲ್ಲಿ, ನಿನ್ನ ವ್ಯವಹಾರಗಳಲ್ಲಿ ಕೂಡ ಆನಂದ ತುಂಬಿ ತುಳ್ತಾ ಇರ್ತದೆ, ಸಮೃದ್ಧಿ ತುಂಬಿ ತುಳ್ತಾ ಇರ್ತದೆ. ನಿನ್ನ ಜೀವನದಲ್ಲಿ ಯಾವ ಏರಿಯಾದಲ್ಲೂ ಕೂಡ ಒಣಗಿ ಹೋಗದಂತಹ ಯಾವುದೇ ಕಾರ್ಯಗಳು ನೋಡೋದಿಲ್ಲ, ಎಲ್ಲವೂ ಕೂಡ ಜೀವದೊಂದಿಗೆ ತುಂಬಿ ತುಳ್ತಾ ಇರ್ತದೆ. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಮತ್ತೆ ಮತ್ತೆ ಪ್ರಭೇಶ್ ಹೇಳ್ತಿದ್ದಾರೆ, ಈ ಲೋಕದ ಯಾವುದೇ ಈ ಸುಖಭೋಗಗಳಿಗೆ ದಾಸನಾಗೋದ್ರ ಮೂಲಕ ಪಾಪಕ್ಕೆ ನಿನ್ನನ್ನೇನು ಒಪ್ಪಿಸಿಕೊಡ್ಬೇಡ. ಹಾಗಾದ್ರೆ ಈ ಲೋಕದ ಸುಖಭೋಗಗಳನ್ನ ಅನುಭವಿಸುವಂಥದ್ದು ದೇವರಿಗೆ ಇಷ್ಟ ಇಲ್ವಾ? ನಾನು ಹೇಳ್ತಿದ್ದೇನೆ, ಖಂಡಿತವಾಗಿಯೂ ನೋ 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 ಎಂಬುದಾಗಿ. ಏಕೆಂದ್ರೆ ಈ ಲೋಕದ ಸುಖಭೋಗಗಳು ನಿಮ್ಮನ್ನ ಸಂಪೂರ್ಣವಾಗಿ ಪ್ರಿಯರೇ ನಿಮ್ಮನ್ನ ನಾಶನದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಿ ಕೊನೆಗೆ ನಿಮ್ಮ ಕಥೆಯನ್ನು ಮುಗಿಸ್ಬಿಡ್ತದೆ, ನಿಮ್ಮ ಕುಟುಂಬನ ನಾಶಗೊಳಿಸ್ತದೆ, ನಿಮ್ಮ ಶಾರೀರಿಕವಾದ ಆರೋಗ್ಯ ನಾಶಗೊಳಿಸ್ತದೆ, ನಿಮ್ಮ ಮಾನಸಿಕವಾದಂತಹ ಸಮಾಧಾನವನ್ನ ನಾಶಗೊಳಿಸ್ತದೆ,
ಕೊನೆಗೆ ನಿಮ್ಮ ಆತ್ಮವನ್ನೇ ನಷ್ಟಪಡಿಸಿಬಿಡ್ತದೆ. ಹಾಲೆಲೂಯ. ಅದೇ ರೀತಿ ಕಾರ್ಯಪ್ರಿಯರೇ, ಇಲ್ಲಿ ಯೂದನ ಜೀವನದ ಕೂಡ ನೆರವೇರಿತು. ಯೂದ ದೇವರ ಅಭಿಷೇಕ ಹೊಂದಿರುವಂತಹ ಯೂದ, ಒಂದು ಕ್ಷಣ ಯೋಚನೆ ಮಾಡೋಣ ಪ್ರಿಯರೇ, ಆತನ ಹೆಸರು ಕೂಡ ನಮ್ಮ ಧರ್ಮಸಭೆಯಲ್ಲಿ ಸಂತ ಯೂದ ಎಂಬುದಾಗಿ, ಥ್ಯಾಂಕ್ ಗಾಡ್, ಆತನ ಹೆಸರು ಕೂಡ ಪ್ರಕಟವಾಗಬೇಕಾಗಿತ್ತು. ಅದಕ್ಕೋಸ್ಕರ ಪ್ರೈಸ್ ಬಿ ಟು ಗಾಡ್. ಪ್ರಭು ಯೇಸು ಹೇಳ್ತಾರೆ, ಯಾರೆಲ್ಲ ಯೇಸುವಿನ ನಾಮವನ್ನು ಹೊಂದ್ಕೊಂಡಿದ್ದೀರಿ ನೀವೆಲ್ಲರೂ ಕೂಡ ಸಂತರುಗಳೇ ಎಂಬುದಾಗಿ. ಹಾಲೆಲೂಯ, ನೀವೆಲ್ಲರೂ ಕೂಡ ಸಂತರುಗಳು. ಅದೇ ಯೂದನು ಕೂಡ ಸಂತ ಯೂದ ಎಂಬುದಾಗಿ ಕರೆಸಿಕೊಳ್ಬೇಕಾಗಿತ್ತು. ಆದರೆ ಅವನು ತೆಗೆದುಕೊಂಡಂತಹ ಒಂದೇ ಒಂದು ತಪ್ಪಾದ ನಿರ್ಧಾರದಿಂದಾಗಿ, ಒಂದೇ ಒಂದು ಈ ಲೋಕದ ದುರಾಸೆಯಿಂದಾಗಿ, ಈ ಲೋಕದ ಸುಖ ಭೋಗದಿಂದಾಗಿ ದೇವರು, ಥ್ಯಾಂಕ್ ಗಾಡ್, ಆ ಪವಿತ್ರ ಗ್ರಂಥದಲ್ಲಿ ತನ್ನ ಹೆಸರನ್ನ ಲಿಖಿತ ಮಾಡಿದರೂ ಕೂಡ ಆತನು ಯಾವ ಕಾರಣಕ್ಕೂ ದೇವರು ಹಾಕಿಕೊಂಡಂತ ಯೋಜನೆಯನ್ನ ಅನುಭವಿಸುವಂತ ವ್ಯಕ್ತಿಯಾಗಿ ಜೀವಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಲೆಲೂಯ. ಮುಂದೆ ನೋಡೋಣ ಪ್ರಿಯರೇ, ಅದೇ ಮತ್ತೆ ಶುಭ ಸಂದೇಶ 27 ಅಧ್ಯಾಯ ಓಕೆ 1-3 ನೆಕ್ಸ್ಟ್ ಏನಾಯ್ತು? ಬೆಳಗಾಯಿತು ಅಂದ್ರೆ ಯೇಸು ಹಿಡ್ಕೊಟ್ಟಾಯ್ತು. ಈಗ ಬೆಳಗಾಯಿತು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ಆತನ 30 ಬೆಳ್ಳಿನಾಣ ಪಡ್ಕೊಂಡು ಅದೇ ಕ್ಷಣದಲ್ಲಿ ಅವನು ದುರಾತ್ಮನೊಂದಿಗೆ ಅಗ್ರಿಮೆಂಟ್ ಮಾಡಿಕೊಂಡ. ಪ್ರಿಯರೇ, ಈ ಲೋಕದ ಸುಖ ಭೋಗವನ್ನು ನೀವು ಅನುಭವಿಸುವಾಗ ಬೇರೆ ಏನು ಅಲ್ಲ, ಈ ಲೋಕ ಕೊಡುವಂತ ಸುಖ ಭೋಗವನ್ನು ನೀವು ಯಾವಾಗ ಅನುಭವಿಸ್ತೀರಿ, ಆಲ್ರೆಡಿ ಡೀಲ್ ಆಗಿದೆ. ಈ ಲೋಕದ ಸುಖ ಭೋಗವನ್ನು ಅನುಭವಿಸ್ಲಿಕ್ಕಾಗಿ ಆ ಸೈತಾನಿಂದ ನೀವೇನನ್ನ ಪಡ್ಕೊಂಡಿದ್ದೀರಿ, ಈಚೆ ಕಡೆಯಿಂದ ಆತನು ನಿಮ್ಮಲ್ಲಿರೋದನ್ನ ಖಂಡಿತವಾಗಿ ಅವನು ಕದ್ಕೊಂಡು ಹೋಗೋ ತನಕ ಬಿಡೋದಿಲ್ಲ. ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಹೇಳ್ತಿರುವಂಥದ್ದು, ನೀವ್ ಯಾವ ಕಾರಣಕ್ಕೂ ಈ ಲೋಕ ದುರಾತ್ಮನಿಂದ ಯಾವುದನ್ನು ಕೂಡ, ಯಾವ ಸುಖ ಭೋಗವನ್ನು ಕೂಡ ಅವನ ಆಕರ್ಷಣೆಗೆ ನೀವು ಒಳಗಾಗ್ಬೇಡಿ. ನನ್ನ ಪ್ರೀತಿ ಯೌವನಸ್ಥರೆ, ವಿಶೇಷವಾಗಿ ಯೌವನಸ್ಥರೆ, ನಿಮ್ಮ ಜೀವನವನ್ನ ಯೇಸುವಿನ ಯಥೇಚ್ಛ ಜೀವ ತನ್ನ ಹತೋಟಿ ತೆಗೆದುಕೊಂಡಿದೆಯಾ, ಅಥವಾ ಈ ಲೋಕದ ಸುಖಭೋಗಗಳು ನಿಮ್ಮನ್ನ ಹತೋಟಿ ತೆಗೆದುಕೊಂಡಿದೆಯಾ? ಯಾವುದ್ರ ಜೊತೆಲಿ ಪ್ರಿಯರೇ ದಿನದ 24 ಗಂಟೆಗಳಲ್ಲಿ ಹೆಚ್ಚಿನ ಸಮಯವನ್ನು ಕಾಲ ಕಳೀತಾ ಇದ್ದೀರಿ? ಹಾಲೆಲೂಯ. ಅದಕ್ಕೆ ಈ ಪ್ರಿಯರೇ, ಈ ದಿನ ದೇವರು ನಮಗೆ ಈ ಆನ್ಲೈನ್ ಬೈಬಲ್ ತರಗತಿಯಲ್ಲಿ ಏನನ್ನ ತಿಳಿಸ್ತಾ ಇದಾರೆ ಅಂತಂದ್ರೆ, ನಿನ್ನನ್ನ ನೀನು ಯಾವ ಕಾರ್ಯಕ್ಕೋಸ್ಕರ ಸಂಪೂರ್ಣವಾಗಿ ನಿನ್ನೇನು ಅಧೀನಪಡಿಸ್ಕೊಂಡಿದ್ಯಾ? ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ 27 ಅಧ್ಯಾಯ ವಾಕ್ಯ 1 ಬೆಳಗಾಯಿತು. ಎಲ್ಲ ಮುಖ್ಯ ಯಾಜಕರು, ಜನರ ಪ್ರಮುಖರು ಸೇರಿ ಯೇಸುವನ್ನು ಕೊಲ್ಲಿಸುವುದಕ್ಕೆ ಸಮಾಲೋಚನೆ ಮಾಡಿದರು. ಅಂತೆಯೇ ಯೇಸುವಿಗೆ ಬೇಡಿ ಹಾಕಿಸಿ ಅವರನ್ನು ರಾಜ್ಯಪಾಲ ಪಿಲಾತನ ಬಳಿಗೆ ಕರೆದೊಯ್ದು ಅವನ ವಶಕ್ಕೆ ಒಪ್ಪಿಸಿದರು. ಯೇಸು ಸ್ವಾಮಿ ದಂಡನೆಗೆ ಗುರಿಯಾದರೆಂಬುದನ್ನು ಕಂಡು ಗುರುದ್ರೋಹಿ ಯೂದನು ಪರಿತಾಪಗೊಂಡನು. ಆ 30 ಬೆಳ್ಳಿ ನಾಣ್ಯಗಳನ್ನ ಮುಖ್ಯ ಯಾಜಕರ ಮತ್ತು ಪ್ರಮುಖರ ಬಳಿಗೆ ಮರಳಿ ತಂದನು. ನನ್ನ ಪ್ರೀತಿಯ ಸಹೋದರ ಸಹೋದರಿಗೆ ನೋಡ್ತಾ ಇದ್ದಾವೆ, ಹಾಲೆಲೂಯ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯೂದನಿಗೆ ಯಾವಾಗ ತಾನು ಒಪ್ಪಿಕೊಂಡು ಮುತ್ತಿಟ್ಟಂತ ಯೇಸುವಿಗೆ ಮರಣದಂಡನಾಯಿತು ಎಂಬುದಾಗಿ ಅದನ್ನ ಕೇಳಿಸ್ಕೊಂಡು ಅವನು ತುಂಬಾ ಪರಿತಾಪಗೊಳ್ತಾನ, ತುಂಬಾ ಪಶ್ಚಾತ್ತಾಪ ಪಡ್ತಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರ, ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಮುಖ್ಯವಾದ ಕಾರ್ಯ ಏನಂದ್ರೆ, ಯೂದ ಪಶ್ಚಾತ್ತಾಪ ಪಡ್ತಾನೆ. ಹೌದಾ? ಯೂದ ಪಶ್ಚಾತ್ತಾಪ ಪಡ್ತಾನೆ, ನಾನು ನನ್ನ ಗುರುವಿಗೆ ದ್ರೋಹ ಬಗ್ಗಿದ್ದೇನೆ ಎಂಬುದಾಗಿ. ಬಟ್ ತದನಂತರ ಅವನೇನ್ ಮಾಡ್ದ, ಅವನು ದುಃಖ ಪಡ್ತಾ ಇದ್ದಾನೆ. ತಾನು ತೆಗೆದುಕೊಡುವಂತ 30 ಬೆಳ್ಳಿ ನಾಣ್ಯಗಳಲ್ಲಿ ಒಂದೇ ಒಂದು ನಾಣ್ಯವನ್ನು ಕೂಡ ಅವನು ಖರ್ಚು ಮಾಡಿಲ್ಲ, ಅದನ್ನ ಹಂಗೆ ಅದೇ ರೀತಿಯಲ್ಲಿ ಬಚ್ಚಿಟ್ಕೊಂಡಿದ್ದಾನೆ. ಈಗ ನೋಡಿ, ಮುಖ್ಯ ಯಾಜಕರು, ಜನರ ಪ್ರಮುಖರು ಸೇರಿ ಯೇಸುವನ್ನು ಕೊಲ್ಲಿಸುವುದಕ್ಕೆ ಸಮಾಲೋಚನೆ ಮಾಡಿದ್ರು, ಯೇಸುವಿನ ಕೈಗೆ ಬೇಡಿ ಹಾಕಿಸಿದ್ರು, ಈಗ ರಾಜ್ಯಪಾಲನಾದ ಪಿಲಾತನ ಬಳಿಗೆ ಕೊಂಡೋಗಿದ್ದಾರೆ. ಯೇಸು ಮರಣೆಗೆ ದಂಡನೆಗೆ ಗುರಿಯಾದರು ಎಂಬುದನ್ನು ಕಂಡು ಗುರುದ್ರೋಹಿ ಯೂದ ಪರಿತಾಪ ಪಡ್ತಾ ಇದ್ದಾನೆ. ಆಗ ಅವನು 30 ಬೆಳ್ಳಿ ನಾಣ್ಯಗಳನ್ನ
ಒಂದನ್ನು ಕೂಡ ಖರ್ಚು ಮಾಡ್ಕೊಂಡಿಲ್ಲ, ಎಲ್ಲವನ್ನ ಯಾರ ಕೈಲಿ ಪಡ್ಕೊಂಡಿದ್ದೋ ಅವರ ಬಳಿಗೆ ತಂದಿದ್ದಾನೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಜವಾಗ್ಲೂ ಯೇಸುಸ್ವಾಮಿ ಮರಣದಂಡನೆ ಗುರಿ ಆಗ್ತಾರೆ, ಯೇಸುಸ್ವಾಮಿ ಇಂಥ ಚಿತ್ರಹಿಂಸೆಗೆ ಒಳಗಾಗ್ತಾರೆ ಎಂಬುದಾಗಿ ಏನಾದರೂ ಮೊದಲೇ ಯೂದನ ಗೊತ್ತಿದ್ರೆ ಯೂದ ಯಾವ ಕಾರಣಕ್ಕೂ ಯೇಸುವನ್ನು ಹಿಡಿದುಕೊಡ್ತಾ ಇರಲಿಲ್ಲ. ಯಾಕೆಂದ್ರೆ ಯೇಸುವು ಇದೇ ಮೊದಲೇ ಸಲ ಅಲ್ಲ ಇಂಥ ಕಷ್ಟದ ಪರಿಸ್ಥಿತಿ ಸಿಲ್ಕೊಂಡಿರುವಂಥದ್ದು. ಯೇಸು ಎಷ್ಟೋ ಸಲ ಈ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಲ್ಕೊಂಡಿದ್ದನ್ನ ಯೂದ ಅನೇಕ ಬಾರಿ ನೋಡಿದ. ಅಂದ್ರೆ ಫರಿಸಾಯರು ಆ ಮುಖ್ಯ ಯಾಜಕರು ಇವರನ್ನ ಹಿಡ್ಕೊಂಡು ಕೊಲ್ಲಬೇಕೆಂಬುದಾಗಿ ಅನೇಕ ಸಂದರ್ಭದಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಪ್ರೈಸ್ ಬಿ ಟು ಗಾಡ್, ಯೇಸು ಸ್ವಾಮಿ ಅವರ ಕೈಯಿಂದ ತಪ್ಪಿಸ್ಕೊಂಡಿದ್ರು. ಯಾಕೆಂದ್ರೆ ಅವರ ಗಳಿಗೆ ಇನ್ನೂ ಕೂಡ ಬಂದಿರಲಿಲ್ಲ. ಯೂದ ಇದೆಲ್ಲವನ್ನ ಕಣ್ಣಾರು ನೋಡಿದ ಯೂದ ಇದೇ ರೀತಿ ಈಗಲೂ ಕೂಡ ಎಲ್ಲವೂ ಅದೇ ತರ ಸರಳವಾಗಿ ನೆರವೇರಿಬಿಡ್ತದೆ ಎಂಬುದಾಗಿ ತಿಳ್ಕೊಂಡಿದ್ದ. ಪ್ರಿಯರೇ, ಯೂದನಿಗೆ ಬಹಳ ದುರಾಸೆ ಇತ್ತು, ಅದಕ್ಕಾಗಿ ಅವನಿಗೆ ಹಣ ಬೇಕಿತ್ತು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಹತ್ರ ಹಣ ಇರೋದು ಪಾಪ ಅಲ್ಲ. ಬೈಬಲ್ ಹೇಳ್ತದೆ 1 ತಿಮೋತಿ 6:9, 1 Timothy 6:9, ಹಣ ಪಾಪ ಅಲ್ಲ, ಹಣದ ಮೇಲಿನ ಪಾಪ ಅವನನ್ನು ಹಾಳು ಮಾಡಿ ನಾಶನಕ್ಕೆ ಕೊಂಡೋಗ್ತದೆ ಎಂಬುದಾಗಿ. ಹಣವನ್ನು ನೀವು ಹೊಂದ್ಕೊಂಡಿರ್ಬೇಕು ಹೊರತು ಹಣ ನಿಮ್ಮನ್ನ ಹೊಂದ್ಕೊಂಡಿರಬಾರ್ದು. ಹಣದ ಮೇಲೆ ನೀವು ದೊರೆತನ ಮಾಡಬೇಕು ಹೊರತು ಹಣಕ್ಕೋಸ್ಕರ ಹಣವೇ ನಿಮ್ಮನ್ನ ದೊರೆತನ ಮಾಡಿ ನಿಮ್ಮನ್ನು ಯಾವ ದಿಕ್ಕಿನಲ್ಲಿ ಬೇಕೋ ಆ ದಿಕ್ಕಿನಲ್ಲಿ ಮುನ್ನಡೆಸಬಾರ್ದು. ಇಲ್ಲಿ ಯೂದ ಹಣದ ಮೇಲೆ ಅವನಿಗೆ ದುರಾಸೆ ಇತ್ತು. ಅವನು ಅಂದ್ಕೊಂಡಿದ್ದ, ನಾನು ಹಣವನ್ನು ತೆಗೆದುಕೊಂಡು ಹೊರಟೋಗ್ತಾನೆ, ಯೇಸು ಹೇಗಾದ್ರೂ ಮಾಡಿ ಖಂಡಿತವಾಗಿಯೂ ಮೊದಲಲ್ಲಿ ಯಾವ ರೀತಿ ಯಾಜಕರ ಕೈಯಿಂದ ಪರಿಸರ ಕೈಯಿಂದ ತಪ್ಪಿಸ್ಕೊಂಡು ಹೊರಡ ಬಂದಿದ್ದಾರೋ ಅದೇ ತರ ನಾನು ಹಿಡ್ಕೊಂಡು ಬಿಡ್ತಾನೆ, 30 ಬೆಳ್ಳೆಣ್ಣೆಗಳನ್ನ ತೆಗೆದುಕೊಂಡಿದ್ದೀನಿ, ಯೇಸು ಹೇಗಾದ್ರೂ ಮಾಡಿ ಅವ್ರು ಅಲ್ಲಿಂದ ಖಂಡಿತವಾಗಿಯೂ ತಪ್ಪಿಸ್ಕೊಂಡು ಹೊರ ಬರ್ತಾರೆ. ಆಗ ಒಂದೇ ಕಲ್ಲಲ್ಲಿ 2 ಹಕ್ಕಿಗಳು ಹೊಡೆದಂಗಾಯ್ತು, ಹಣವನ್ನು ನಾನು ಉಳ್ಕೊಳ್ತು, ಯೇಸುನ್ನು ಕೂಡ ತಪ್ಪಿಸ್ಕೊಂಡು ಹೊರಡ ಬಂದ್ಬಿಡ್ತಾರೆ. ಇದೇ ರೀತಿಯಾಗಿ ಪ್ರಿಯರೇ, ನಮ್ಮಲ್ಲಿ ಅನೇಕ ಮಂದಿ ಕ್ರೈಸ್ತ ಮಕ್ಕಳು ಚಿಂತೆ ಮಾಡುವಂತ ಮಕ್ಕಳಾಗಿದ್ದಾರೆ. ಅವ್ರು ಪಾಪವನ್ನು ಮಾಡುವಾಗ ಅನೇಕ ಮಂದಿ ಈ ರೀತಿ ಯೋಚಿಸ್ತಾರೆ, ನಾನು ಪಾಪ ಮಾಡಿದ್ದನ್ನ ಯೇಸು ಹೇಗಿದ್ರು ಕೂಡ ಕ್ಷಮೆ ಕೊಡುವಂತ ದೇವರು, ಅವ್ರು ಕ್ಷಮಿಸ್ಬಿಡ್ತಾರೆ. ಅದಕ್ಕಾಗಿ ನನಗೆ ಪಾಪ ಮಾಡ್ಲಿಕ್ಕೆ ಲೈಸೆನ್ಸ್ ಇದೆ, ನಾನು ಈಗ ಪಾಪ ಮಾಡ್ಬಿಡೋಣ, ಡ್ರಿಂಕ್ಸ್ ತೆಗೆದುಕೊಳ್ಬಿಡೋಣ, ಅಥವಾ ಏನೋ ಪಾಪ ಮಾಡ್ಬಿಡೋಣ. ತದನಂತರ ಹೇಗಿದ್ರು ಕೂಡ ಪ್ರತಿ ವಾರ ಬಲಿಪೂಜೆಗೆ ಹೋಗ್ತಾನೆ. ಆಗ ಬಲಿಪೂಜೆ ಮುಂಚೆ ಗುರುಗಳ ಬಳಿಯಲ್ಲಿ ಹೋಗಿ ಪಾಪ ವಿಕ್ಷೇಪ ಮಾಡೋದ್ರ ಮೂಲಕ ದೇವರನ್ನು ಪಾಪಗಳು ಕ್ಷಮಿಸ್ತಾರೆ. ಆಗ ಮತ್ತೆ ನಾನು ಪಾಪವನ್ನು ಮಾಡ್ಲಿಕ್ಕಾಗಿ ಲೈಸೆನ್ಸ್ ಅನ್ನ ರಿನ್ಯೂ ಮಾಡ್ಕೊಳ್ಬಹುದು ಎಂಬುದಾಗಿ ಪಾಪ ವಿಜ್ಞಾಪನೆ ಎಂಬ ಸಂಸ್ಕಾರವನ್ನ, ಅತಿ ಪರಿಶುದ್ಧವಾದ ಸಂಸ್ಕಾರವನ್ನ ನಮ್ಮಲ್ಲಿ ಅನೇಕ ಮಕ್ಕಳು ತಪ್ಪಾಗಿ ಲೈಸೆನ್ಸ್ ಅನ್ನ ರಿನ್ಯೂ ಮಾಡುವ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳುತ್ತಿರುವುದನ್ನು ಕಾಣ್ತಾ ಇದ್ದಾವೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರಿಯರೇ, ಯೋಚನೆ ಮಾಡಿ ನೋಡಿ, ಅನೇಕ ಮಕ್ಕಳು ನೋಡಿ ಈ ತಪಸ್ಸು ಕಾಲದಲ್ಲಿ ವಿಶೇಷವಾಗಿ ಈ 40 ದಿನಗಳು ಕುಡಿಯೋದಿಲ್ಲ, ಶೇವ್ ಮಾಡೋದಿಲ್ಲ, ಊಟ ಮಾಡೋದಿಲ್ಲ, ಉಪವಾಸ ಇರ್ತಾರೆ, ಹೌದಾ, ಯಾವುದೇ ಕೆಟ್ಟ ಮಾತುಗಳನ್ನ ಆಡೋದಿಲ್ಲ, ಯಾರ ಮನಸ್ಸನ್ನು ಕೂಡ ನೋಯಿಸೋದಿಲ್ಲ. ಆದರೆ ಅನೇಕ ಮಕ್ಕಳು ತಮ್ಮಂತ ಪರಿಶುದ್ಧರು ಎಂಬ ತೋರಿಸ್ಕೊಳ್ಳಿಕ್ಕಾಗಿ ಹೊರಗಿನ ನೋಟದಲ್ಲಿ ತಮ್ಮ ಕಾರ್ಯಗಳನ್ನು ತೋರಿಸ್ಕೊಳ್ತಾರೆ. ಅನೇಕ ಮಕ್ಕಳು ಬಟ್ಟೆಗಳ ಕಲರ್ನ ಚೇಂಜ್ ಮಾಡ್ಕೊಳ್ತಾರೆ, ಹೌದಾ, ಅನೇಕ ಮಕ್ಕಳು ತಮ್ಮ ಕುತ್ತಿಗೆಲ್ಲಿರುವಂತಹ ಜಪಸರ ಜೊತೆ ಇನ್ನೊಂದು ದಪ್ಪ ದಪ್ಪ ಜಪಸರವನ್ನು ಹಾಕೊಳ್ತಾರೆ. ನೋಡಿದಿರಾ, ನಾನು ಇದೆಲ್ಲ ಒಂದು ವ್ಯಕ್ತಿಗಳು ನೋಡಿದ್ದಾನೆ. ಪ್ರಿಯರೇ, ಇದೆಲ್ಲ ಮಾಡೋ ತಪ್ಪು ಎಂಬುದಾಗಿ ನಾನು ಹೇಳ್ತಾ ಇಲ್ಲ, ಪರವಾಗಿಲ್ಲ. ಆದರೆ ನನ್ನ ಪ್ರಶ್ನೆ ಅಂದ್ರೆ, 40 ದಿನಗಳು ಈ ಲೋಕದ ಎಲ್ಲಾ ಕಾರ್ಯಗಳನ್ನು ತೊರೆದಿರುವಂತ ಅವರು, ನನಗೇನೇ ಬೇಡ ಯೇಸುವಿನ ಜೊತೆಲೆ ಕಾಲ ಕಳಬೇಕು ಎಂಬುದಾಗಿ ನಿರ್ಧಾರ ತೀರ್ಕೊಂಡಿರುವಂತ ಅವರು, ಲೋಕದ ಸುಖಭೋಗಗಳಿಗೆ ನಾವು ಯಾವ ಕಾರಣಕ್ಕೂ ಆಕರ್ಷಣೆ ಹೊಂದೋದಿಲ್ಲ ಎಂಬುದಾಗಿ ನಿರ್ಧಾರ ತೀರ್ಕೊಂಡಂತ ಅವರು, 40 ದಿನ ಮುಗಿದ ತಕ್ಷಣ ಈಸ್ಟರ್ ಸಂಡೇ ಬರೋದೇ ತಡ, ಅವತ್ ರಾತ್ರಿ 40 ದಿನದಲ್ಲಿ ಏನೆಲ್ಲ ಬಿಟ್ಟಿದ್ರು, ಎಲ್ಲ ಒಟ್ಟಿಗೆ ಕುಡಿದು ಮಾಡಿದ ಎದಳಿಕೆ ಆಗಲ್ಲ, ನೋಡಿದಿರಾ. ಹಾಗಾದ್ರೆ ಯೇಸುವನ್ನು ಪ್ರೀತಿ ಮಾಡುವವರು ಕೇವಲ 40 ದಿನಗಳು ಮಾತ್ರ? ಪ್ರಿಯರ, ತಪಸ್ಸು ಕಾಲ ಯಾವ ಕಾರಣಕ್ಕೂ ಕ್ರೈಸ್ತ ಮಕ್ಕಳಿಗೆ ಬರೀ ಕೇವಲ 40 ದಿನಗಳಲ್ಲ, ತಪಸ್ಸು ಕಾಲ ಕ್ರೈಸ್ತ ಮಕ್ಕಳಿಗೆ ಪ್ರೈಸ್ ಬಿಟ್ಟು ಗಾಡ್ ತಿರುಗಿ ಉಟ್ಟಿರುವಂತ ದೇವರ ಮಗುವಿಗೆ ದೇವರ ಜೊತೆಯಲ್ಲಿ ಮುನ್ನಡಿಬೇಕು, ಯೇಸುವಿನ ಬೆಳಕಿನ ಮುನ್ನಡಿಬೇಕು ಎಂಬುದಾಗಿ ಯಾವಾಗ ನಿರ್ಧಾರ ತೆಗೆದುಕೊಳ್ತೋ, ತಿರುಗಿ ಹುಟ್ಟಿದೆಯೋ, ಆ ಮಗು ಬ್ಯಾಪ್ಟಿಸಂ ಪಡ್ಕೊಳ್ತೋ, ದೀಕ್ಷಾನ ಪಡ್ಕೊಳ್ತೋ, ಆ ದಿನದಿಂದಲೇ ಯೇಸುವಿನೊಂದಿಗೆ ಮುನ್ನಡೆಯುವ ಪಯಣ ಪ್ರಾರಂಭವಾಗಿ, ಆ ದಿನದಲ್ಲಿ ತಪಸ್ಸು ಕಾಲ ಪ್ರಾರಂಭವಾಗಿ, ಆ ಮಗು ಈ ಲೋಕವನ್ನು ಬಿಟ್ಟು ತಂದೆ ಬಳಿಗೆ ಹೋಗುವಂತ ನಿಮಿಷದವರೆಗೂ ಆ ಪವಿತ್ರವಾದ ಮಾರ್ಗದಲ್ಲಿ ಮುನ್ನಡಿಬೇಕೆಂಬುದಾಗಿ
ಥ್ಯಾಂಕ್ ಗಾಡ್. ಅದಕ್ಕೋಸ್ಕರ ಪ್ರೇರೆ ಆ ಮಗುವನ್ನ ತಿರುಗಿಟ್ಟುವುದ ಕ್ರೈಸ್ತ ಮಗು ಎಂಬುದ ಕರೆಯುವಂಥದ್ದು. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಈ 40 ದಿನಗಳಲ್ಲಿ ಈ ತಪಸ್ಸು ಕಾಲದಲ್ಲಿ ನಾವು ಉಪವಾಸದೊಂದಿಗೆ ಅಥವಾ ಪಶ್ಚಾತ್ತಾಪದೊಂದಿಗೆ ಅಥವಾ ಪಾಪ ವಿಜ್ಞಾಪನೆ ಸಂಸ್ಕಾರವನ್ನ ಉಪಯೋಗಿಸಿಕೊಳ್ಳೋದ್ರ ಮೂಲಕ ನಮ್ಮ ಪಾಪಗಳಿಂದ ನಾವು ಬಿಡುಗಡೆ ಆಗ್ತೇವೆ. ಗುಡ್. ಬಟ್ ಆದ್ರೆ ನನ್ನ ಪ್ರಶ್ನೆ ಏನಂತಂದ್ರೆ, ಮತ್ತೆ ಹೋಗಿ ಪಾಪ ಮಾಡೋದು, ಮತ್ತೆ ಹೋಗಿ ಪಾಪಕ್ಕೆ ಮಾಡಿದ್ರಾಯ್ತು, ನನ್ನ ಪಾಪಗಳನ್ನ ದೇವ್ರು ಕ್ಷಮೆ ಕೊಡ್ತಾರೆ ಎಂಬುದಾಗಿ ನಾವು ಪದೇ ಪದೇ ದೇವರು ಕೊಟ್ಟಿರುವಂತಹ ಪಾಪ ನಿವೇದನೆ ಸಂಸ್ಕಾರವನ್ನ ನಾವು ತಪ್ಪಾಗಿ ಉಪಯೋಗಿಸ್ಕೊಳ್ಳುವುದಾದ್ರೆ ಅಂತಹ ವ್ಯಕ್ತಿಯ ಹೃದಯ ಎಷ್ಟೊಂದು ಕಠಿಣವಾಗಿರ್ತದೆ ಅಂತಂದ್ರೆ, ಆತನ ಹೃದಯ ಮುಂದೆ ಒಂದು ದಿನ ಪಶ್ಚಾತ್ತಾಪಕ್ಕೂ ಬಿಡೋದಿಲ್ಲ. ಆತನ ಹೃದಯ ಅಷ್ಟು ಕಠಿಣವಾಗಿರ್ತದೆ. ಅಷ್ಟು ಮಾತ್ರ ಅಲ್ಲ, ಆತ ತಿಳ್ಕೊಳ್ತಾನೆ, ಅಯ್ಯೋ ಅವ್ರು ಪಾಪ ಮಾಡಲ್ವಾ, ಇವ್ರು ಪಾಪ ಮಾಡಲ್ವಾ, ಅಯ್ಯೋ ಅದು ಮಾಮೂಲಿ, ಈ ಲೋಕದಲ್ಲಿ ಮನುಷ್ಯರು ಅಂದ್ಮೇಲೆ ಇದೆಲ್ಲ ಕಾಮನ್ ಎಂಬುದಾಗಿ ಆತನ ಜೀವನದಲ್ಲಿ ಪಾಪವು ಕೂಡ ಒಂದು ಭಾಗವಾಗಿ ಉಳ್ಕೊಂಡು ಬಿಡ್ತದೆ. ಅದು ಅವನನ್ನ ನಾಶವಾಗುವಂತ ಮಾರ್ಗದಲ್ಲಿ ಕೊಂಡೊಯ್ಯುತ್ತದೆ. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ದಯವಿಟ್ಟು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಯೂದ ಕೇವಲ 30 ಬೆಳ್ಳಿ ನಾಣ್ಯಗಳಿಗೋಸ್ಕರ ತನ್ನ ಆತ್ಮವನ್ನು ಮಾರ್ಕೊಂಡು ಆ 30 ಬೆಳ್ಳಿ ನಾಣ್ಯಗಳನ್ನ ಪಡ್ಕೊಂಡಿದ್ದಾನೆ. ಯಾವಾಗ ಯೇಸುಸ್ವಾಮಿ ಮರಣ ಒಂದು ದಂಡನೆಗೆ ಗುರಿಯಾದ್ರು ಎಂಬುದಾಗಿ ಅದನ್ನ ಕೇಳಿಸ್ಕೊಂಡು ಅವನ ನಾಣ್ಯಗಳನ್ನ ತಂದು ಮುಖ್ಯ ಯಾಜಕರ ಬಳಿಗೆ, ಪ್ರಮುಖರ ಬಳಿಗೆ ತೆಗೆದುಕೊಂಡು ಹೋಗ್ತಾನೆ. ಅಲ್ಲಿ ಹೋಗಿ ಹೇಳ್ತಾನೆ, ಏನಂತ ಹೇಳ್ತಾನೆ, ನಾನು 27 ದೇಹ ವಾಕ್ಯ 4, ನಾನು ನಿರ್ದೋಷಿಯನ್ನು ಹಿಡಿದುಕೊಟ್ಟು ಪಾಪವನ್ನು ಕಟ್ಟಿಕೊಂಡಿದ್ದೇನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಸೈತಾನನ ಕಾರ್ಯಗಳಿಗೆ, ಈ ಲೋಕದ ಸುಖಭೋಗಗಳಿಗೆ ನೀವ್ ಯಾವಾಗ ಅಂಟಿಕೊಳ್ತೀರಿ, ಅವುಗಳೊಂದಿಗೆ ಮುತ್ತನ್ನು ಕೊಡುವಂತ ಅವಸ್ಥೆಗೆ ಹೋಗ್ತೀರಿ, ಅವುಗಳನ್ನು ಪ್ರೀತಿಸ್ತೀರಿ, ಆ ಬಾರಿ ಬೇರೆ, ಆ ಸಮಯ ಬೇರೆ. ಏನಲ್ಲ ಪ್ರಿಯರೇ, ನೀವು ಪಾಪ ಕಟ್ಟಿಕೊಳ್ಳುವ ಸಮಯ. ಯೇಸುವಿನ ಪ್ರೀತಿಯನ್ನು ಸವದಿರುವಂತ ನೀವು ಲೋಕದ ಶಾರೀರಿಕವಾದಂತಹ ಈ ಲೋಕದ ಪ್ರೀತಿಗೆ ನೀವು ದಾಸರಾದ್ರಿ, ಬೈಬಲ್ ಹೇಳ್ತದೆ ಪ್ರಿಯರೇ, ಪಾಪವನ್ನ ಕಟ್ಟಿಕೊಳ್ತೀರಿ ಎಂಬುದಾಗಿ. ನಿರ್ದೋಷಿಯನ್ನ, ನಿರ್ದೋಷವಾದಂತಹ ಪ್ರೀತಿ, ಯಾವುದೇ ದೋಷವಿಲ್ಲದಿರುವಂತಹ ಪ್ರೀತಿಯಾಗಿರುವಂತಹ ಪ್ರಭು ಯೇಸು, ಗಾಡ್ ಈಸ್ ಲವ್, ದೇವರು ಪ್ರೀತಿಯಾಗಿದ್ದಾರೆ. ಯಾವುದೇ ದೋಷವಿಲ್ಲದಂತಹ ಪ್ರೀತಿಯಾಗಿರುವಂತಹ ಪ್ರಭು ಯೇಸುವನ್ನ ಹಿಡಿದುಕೊಟ್ಟು ನಾನು ಪಾಪ ಕಟ್ಟಿಕೊಂಡಿದ್ದೇನೆ. ಅದಕ್ಕಾಗಿ 4 ವಾಕ್ಯ ಮತ್ತೊಂದು ಸರಿ ಓದ್ತೇನೆ, ನಾನು ನಿರ್ದೋಷಿಯನ್ನು ಹಿಡಿದುಕೊಟ್ಟು ಪಾಪವನ್ನು ಕಟ್ಟಿಕೊಂಡೆ ಎಂದು ಹೇಳಿದರು. ಅದಕ್ಕೆ ಅವರು, ಅದರಿಂದ ನಮಗೇನು, ಅದನ್ನು ನೀನೇ ನೋಡಿಕೋ ಎಂದು ಬಿಟ್ಟರು. ಅದರಿಂದ ನಮಗೇನು, ಅದನ್ನು ನೀನೇ ನೋಡಿಕೋ ಎಂದು ಬಿಟ್ಟರು. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ಯೂದ ಹಿಂದಿರುಗಿ ಬಂದು ಸೈತಾನ ಬಳಿ ಹೇಳ್ತಾನೆ, ಏ ಸೈತಾನನೇ, ನೀನು ನನಗೆ 30 ಬೆಳ್ಳಿ ನಾಣ್ಯಗಳು ಕೊಟ್ಟಿದ್ದೆ, ನೀನು ನನಗೇನ್ ಕೊಟ್ಟಿದ್ದೋ ಅದನ್ನ ಸಂಪೂರ್ಣವಾಗಿ ವಾಪಸ್ ಹಿಂದಿರುಗಿ ತಂದಿದ್ದಾನೆ. ನಿನ್ನದನ್ನ ನೀನ್ ತೆಗೆದುಕೋ, ನನ್ನ ಯೇಸುವನ್ನ ನನಗೆ ಬಿಟ್ಕೊಟ್ಬಿಡು, ನನ್ನನ್ನು ಯಥೇಚ್ಛವಾಗಿ ಪ್ರೀತಿ ಮಾಡಿದ ಯೇಸುವನ್ನ ನಾನು ನಿಮಗೆ ಹಿಡಿದುಕೊಟ್ಟು ನಾನು ಪಾಪ ಕಟ್ಕೊಂಡು ಬಿಟ್ಟಿದ್ದೇನೆ. ಅದಕ್ಕಾಗಿ ಈಗ ಈ 30 ಬೆಳ್ಳಿ ನಾಣ್ಯಗಳನ್ನ ನಿಮಗೂ ವಾಪಸ್ ಕೊಡ್ಲಿಕ್ಕೆ ಬಂದಿದ್ದೇನೆ, ನನ್ನ ಯೇಸುವನ್ನ ನನಗೆ ಹಿಂದಿರುಗಿಸಿಕೊಟ್ಟು ಬಿಡು. ಆಗ ಸೈತಾನ ಹೇಳ್ತಾನೆ, ಅದರಿಂದ ನನಗೇನು ಪ್ರಯೋಜನ, ನಿನ್ನದನ್ನು ನೀನೇ ನೋಡ್ಕೋ. ಅದರಿಂದ ನನಗೇನು ಪ್ರಯೋಜನ, ನಿನ್ನದನ್ನ ನೀನೇ ನೋಡ್ಕೋ. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಅದಾದ ನಂತರ ನೋಡ್ತೇವೆ 5 ವಾಕ್ಯ, ಆಗ ಅವನು ಆ ಹಣವನ್ನು ದೇವಾಲಯದಲ್ಲಿ ಎಸೆದು ಹೊರಟು ಹೋಗಿ ನೇಣು ಹಾಕಿಕೊಂಡು ಸತ್ತು ಹೋದ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪಾಪದ ಸಂಬಳ ಬಂದು ಮರಣ. ದೇವರ ವಾಕ್ಯ ಹೇಳ್ತದೆ, ಅದರಿಂದ ನನಗೇನಾಗಬೇಕು ಅದನ್ನ ನೀನೇ ನೋಡ್ಕೋ ಎಂಬುದಾಗಿ ಆ ದುರಾತ್ಮನು ಹೇಳಿದಾಗ ಯೂದನು ಹೋಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೋಕದ ಸುಖ ಭೋಗದ ಪಾಪ, ಈ ಲೋಕದ ಆಶೆ ಆಮಿಷಗಳು, ಈ ಲೋಕದ ಪಾಪಗಳು, ಆ ಪಾಪದ ಸಂಬಳ ಬಂದು ಮರಣ, ಮರಣಕ್ಕೊಂಡು ಹೋಗ್ತದೆ. ಅದು ಯಾವ ರೀತಿ ಮರಣ? ಇವನ ಸಾವು ಯಾವ ರೀತಿ ಇತ್ತು? ಮಾಮೂಲಿ ಆತ್ಮಹತ್ಯೆ ಮಾಡ್ಕೊಂಡ ತಕ್ಷಣ ಜಸ್ಟ್ ಯಾರು ಹೋಗಿ ಆ ಮರದಿಂದ ಅವನನ್ನ ಇಳಿಸಿದ್ರು ಎಂಬುದಾಗಿ ಹೇಳ್ತಲ್ಲ, ಅವನ ಸಾವು ಹೇಗಿತ್ತು ಗೊತ್ತಾ? ನೀವು ನೋಡ್ಬೋದು ಪ್ರೇಷಿತರ ಕಾರ್ಯಕಲಾಪ 1 ಅಧ್ಯಾಯ 18
ಈ ಮನುಷ್ಯನು ತನ್ನ ದ್ರೋಹದ ಫಲದಿಂದ ಹೊಲವನ್ನು ಕೊಂಡುಕೊಂಡನು, ತಲೆ ಕೆಳಗಾಗಿ ಬಿದ್ದು ಅವನ ಹೊಟ್ಟೆ ಒಡೆದು ಕರುಳುಗಳೆಲ್ಲ ಹೊರಡ ಬಂದ್ಬಿಟ್ಟು. ಇಮ್ಯಾಜಿನ್ ಮಾಡಿ, ಅವನು ಹೋಗಿ ಒಂದು ಮರದ ಕೊಂಬೆಯನ್ನು ಹುಡುಕಿ ಗಟ್ಟಿಯದ ಕೊಂಬೆಗೆ ನೇಣನ್ನು ಹಾಕೊಂಡಿದ್ದಾನೆ. ಬಟ್ ಆ ಮರವು ಕೂಡ ಒಪ್ಪಿಕೊಳ್ಳಲಿಲ್ಲ. ಆ ಮರದ ಕೊಂಬೆ ಕಟ್ಟಾಗಿ ಅವನ ಕಾಲು ಮೊದಲು ನೆಲಕ್ಕೆ ಟಚ್ ಆಯ್ತು ಎಂಬುದಾಗಿ ಬೈಬಲ್ ಹೇಳ್ತಲ್ಲ, ತಲೆ ಕೆಳಗಾಗಿ ಬಿದ್ದು ಅವನ ಹೊಟ್ಟೆ ಬಿರುದು ಹೊಟ್ಟೆಲಿ ಒಂದು ಎಲ್ಲ ಕರುಳುಗಳೆಲ್ಲ ಹೊರಡ ಬಂದು ಹೊಟ್ಟೆ ಬಿರುದು ಸತ್ತೋದ. ಪಾಪದ ಸಂಬಳ ಇಂತ ಭಯಾನಕವಾದಂತಹ ಮರಣ. ನನ್ನ ಪ್ರಿಯ ಸಹೋದರ ಸಹೋದರಿ, ನಾನು ನಿಮಗೆ ಭಯ ಹುಟ್ಟಿಸ್ಲಿಕ್ಕೆ ನಾನು ಇದನ್ನ ಹೇಳ್ತಲ್ಲ, ಯಾಕಂದ್ರೆ ಅನೇಕ ಮಕ್ಕಳು ಭಯ ಅಂದ್ರೆ ಹೆದರ್ತೀರಿ. ಹಲೋ, ಥ್ಯಾಂಕ್ ಗಾಡ್, ಎಲ್ಲ ಭಯದಿಂದ ಎಲ್ಲದಕ್ಕಿಂತಲೂ ಮೂಲ ತಾಯಿ, ಭಯದ ಮೂಲ ತಾಯಿ 588 ವಿಧವಾದಗಳ ಭಯಗಳಲ್ಲಿ ಜಸ್ಟ್ ಅದಕ್ಕೆಲ್ಲ ಮೂಲ ತಾಯಿ ಬಂದು ಮರಣದ ಭಯ. ಈಗ ತಾನೆ ಓದಿದ್ದೀವಿ 1 ಕೊರಿಂಥ್ಯ 15:55 ಏ ಮರಣದ ವಿಷಕೊಂಡಿಯೇ ನಿನ್ನ ಜಯವೆಲ್ಲಿ. ಮರಣದಿಂದ ಪ್ರೈಸ್ ಬಿಡಿ ಗಾಡ್, ಆ ಮರಣದ ಭಯದಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ನಾನು ಇದನ್ನ ಹೇಳ್ತಾರಂತದ್ದು ನಿಮಗೆ ಭಯ ಹುಟ್ಟಿಸ್ಲಿಕ್ಕೆ ಆಗಿಲ್ಲ, ಬದಲಾಗಿ ಈ ಲೋಕದ ಕಾರ್ಯಗಳು, ಈ ಲೋಕದ ಪಾಪಗಳು, ಈ ಲೋಕದ ಸುಖಭೋಗಗಳು, ನೀವು ಈ ಒಂದು ದೇವರ ಮಗುವಾಗಿದ್ರು ಕೂಡ ನಿಮ್ಮನ್ನ ಯಾವ ಪರಿಸ್ಥಿತಿ ಕೊಂಡೋಗ್ತದೆ ಎಂಬುದಾಗಿ ಅದರ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾನೆ. ದೇವರು ಹೇಳಲಿಲ್ಲ ಪ್ರಿಯರೇ ಏದೆನ್ ತೋಟದಲ್ಲಿ ಈ ಮರದ ಹಣ್ಣು ತಿಂದ್ರೆ ನೀವು ಸತ್ತೋಗ್ತೀರಿ ಎಂಬುದಾಗಿ ಹೇಳ್ತಾ ಇದ್ರೆ. ಅವ್ರು ಭಯಪಡಿಸ್ಲಿಕ್ಕೆ ಹೇಳ್ತಲ್ಲ, ಆಹ್ ಎಚ್ಚರಿಕೆಯನ್ನು ಕೊಡ್ತಾರವಂಥದ್ದು. ಅದೇ ತರ ಥ್ಯಾಂಕ್ ಗಾಡ್, ಇವತ್ತು ನೀವು ಈ ಸಪೋಸ್ ಈ ರೀತಿಯ ಪ್ರಬೋಧನ ಕೇಳುವಾಗ ನಿಮಗೆ ಒಂದು ವೇಳೆ ಭಯ ಆದ್ರೆ ನೀವು ಯಾರಿಗೆ ಫೋನ್ ಮಾಡಿ, ಅದು ಯಾರೇ ನಿಮಗೆ ಫೋನ್ ಮಾಡ್ಲಿ, ಜಸ್ಟ್ ಬರುವಂತದ್ದು ಮೊದಲೇ ವೈರಸ್ ನ ರಿಂಗ್ ಟೋನ್ ಕರೆಕ್ಟ್. ಆದ್ರೆ ಅದು ಪ್ರತಿ ನಿಮ್ಮ ಭಯ ಪಡಿಸ್ಬೇಕು ನೋ, ಯಾಕಂದ್ರೆ ನನ್ನ ಭಯದ ಒಡೆಯನಾದಂತಹ ದುರಾತ್ಮನ ಅದಿಂದಲಿಲ್ಲ. ಥ್ಯಾಂಕ್ ಗಾಡ್, ನಾನು ವಿಶ್ವಾಸ ನೀಡಿರುವಂತಹ ಪ್ರಭು ಯೇಸು ಕ್ರಿಸ್ತರ ಬೆಳಕಿನಲ್ಲಿ ವಿಶ್ವಾದಲ್ಲಿ ಜೀವಿಸುವಂತ ಮಗುವಾಗಿದ್ದಾನೆ, ದೇವರ ಮಗುವಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಮತ್ತೆ ಹಿಂದೆ ಬರೋಣ. ಇಲ್ಲಿ ಯೂದ ದೂರ ಹೋಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ ಬಿಟ್ಟ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯೂದ ಯೇಸುವಿಗೆ ದ್ರೋಹ ಬಗೆಯುವಂತ ಕಾರ್ಯಕ್ಕೂ ಪೇತ್ರರು ಕೂಡ ಯೇಸ್ವಾಮಿಯನ್ನ 3 ಸಲ ಧಿಕ್ಕಾರ ಮಾಡಿದ್ರು, ಕರೆಕ್ಟ್. ಬಟ್ ಆದ್ರೆ ಪೇತ್ರರು ಧಿಕ್ಕರಿಸುವುದರಲ್ಲೂ ಯೂದ ಮೋಸ ಮಾಡುವುದರಲ್ಲೂ ಕೂಡ ದೊಡ್ಡ ವ್ಯತ್ಯಾಸ ಇದೆ. ಯೂದನು ಕೂಡ ಪಶ್ಚಾತ್ತಾಪಟ್ಟ. ಹಲೋ, ಯೂದನು ಕೂಡ ಪಶ್ಚಾತ್ತಾಪಟ್ಟ. ಬಟ್ ಆದ್ರೆ ಪಶ್ಚಾತ್ತಾಪಟ್ರು ಕೂಡ ಯಾಕೆ ಮತ್ತೆ ಆತನು ಆತ್ಮಹತ್ಯೆ ಮಾಡ್ಕೊಂಡ? ಅನೇಕ ಮಕ್ಕಳು ಹೇಳ್ತಾರೆ, ಹೌದು ಬ್ರದರ್, ನಾವು ಪಶ್ಚಾತ್ತಾಪದೊಂದಿಗೆ ಹೋಗಿ ನಾವು ಹೌದು ಪಾಪಕ್ಕೆ ಮಾಡಿದ್ದೇವೆ. ಬಟ್ ಯಾಕೆ ಮತ್ತೆ ಪಶ್ಚಾತ್ತಾಪಟ್ಟು ಪಾಪಕ್ಕೆ ಮಾಡಿದ ಮೇಲೆ ಕೂಡ ಅದೇ ಪಾಪದಲ್ಲಿ ಇರ್ತಾರ? ಪಶ್ಚಾತ್ತಾಪ ಅಂದ್ರೇನು? ಹಲೋ, ಪಶ್ಚಾತ್ತಾಪ ಅಂದ್ರೇನು? ನಮ್ಮಲ್ಲಿ ಅನೇಕರು ಥ್ಯಾಂಕ್ ಗಾಡ್ ಈ ದಿನಗಳಲ್ಲಿ, ಈ ತಪಸ್ಸು ಕಾಲದಲ್ಲಿ ನಮ್ಮಲ್ಲಿ ಅನೇಕರು ಪಾಪವಿಕ್ಷೇಪ ಮಾಡಿದ್ದೇವೆ. ಹೌದಾ? ಪಾಪವಿಕ್ಷೇಪನ ಹೇಗೆ ಮಾಡಿದ್ದೇವೆ? ಪಶ್ಚಾತ್ತಾಪದೊಂದಿಗೆ ಮಾಡಿದ್ದೇವ? ಯಾ ಗುಡ್, ಪಶ್ಚಾತ್ತಾಪ. ಹಾಗಾದ್ರೆ ಪಶ್ಚಾತ್ತಾಪ ಅಂದ್ರೇನು? ದಯವಿಟ್ಟು ಟೈಪ್ ಮಾಡಿ, ನಾನು ಕಳಿಸಿ. ಪಶ್ಚಾತ್ತಾಪ ಅಂದ್ರೇನು? ಹಲೋ, ಪಶ್ಚಾತ್ತಾಪ ಅಂದ್ರೇನು? ಹಾಲೆಲೂಯ. ಜಸ್ಟ್ ನಾನು ನಿಮ್ಮ ಮೆಸೇಜ್ ನೋಡ್ತಾ ಇದ್ದೇನೆ, ಕಳಿಸಿ. ಪಶ್ಚಾತ್ತಾಪ ಅಂದ್ರೇನು? ಗುಡ್ ಶ್ಯಾಮ್ ರಿಟಾ, ಪ್ರೈಸ್ ಗಾಡ್, ಗಾಡ್ ಬ್ಲೆಸ್ ಯು. ಯಾದೇನ್, ಇನ್ಯಾರು? ಪಶ್ಚಾತ್ತಾಪ ಅಂದ್ರೇನು? ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ದಟ್ ರಿಪೆಂಟೆನ್ಸ್? ಯಾ, ಥ್ಯಾಂಕ್ ಗಾಡ್. ಡಾಲ್ಫೆಂಕಲ್, ಪ್ರೈಸ್ ಗಾಡ್. ಯಾ ಸುನೀತಾ ಕುಮಾರಿ, ಪ್ರೈಸ್ ಗಾಡ್. ಯಾ, ನಿಮ್ಮ ಆನ್ಸರ್ ನಾನು ಯಾರು ಓದ್ತಾರೆ, ಬಟ್ ಅವರೆಲ್ಲ ನೋಡ್ಕೊಂಡು ಬಿಡ್ತಾ ಇದಾರೆ. ಗುಡ್, ಬಾಕಿಯವ್ರು ಏನ್ ಹೇಳ್ತೀರಿ? ಇನ್ ಬಾಕಿಯವ್ರು ಯಾರೆಲ್ಲ ಸುಮಾರು ಜನ ನೋಡ್ತಾ ಇದ್ದೀರಿ? ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ ಅಲ್ಲಿ ಯಾವ ಭಾಷೆಯಲ್ಲಿ ಬೇಕಾದ್ರೂ ಕಳಿಸಿ. ಪಶ್ಚಾತ್ತಾಪ ಅಂದ್ರೇನು? ಯಾ, ಟೈಪ್ ಮಾಡಿ. ಯಾ ಗುಡ್, ಪಶ್ಚಾತ್ತಾಪ. ಯಾ ಸುನೀತಾ ಕುಮಾರಿ, ನಿರ್ಧಾರ. ಡಾಲ್ಫೆಂಕಲ್, ಡಿಸಿಷನ್ ನಾಟ್ ಟು ಸಿನ್. ಯಾ, ವೆರಿ ಗುಡ್. ನಿಂಗನ್ ಸ್ವಾಮಿ, ನಿರ್ಧಾರ. ಗುಡ್. ಶ್ಯಾಮ್ ರೀಟತ್, ಯಾ ಸೇ ಆಸ್ ಇಟ್ ಈಸ್. ಗುಡ್, 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 ಗುಡ್. ಇನ್ ಬಾಕಿಯವರು? ಅಪ್ಪು ಬ್ರದರ್, ನಿರ್ಧಾರ. ಯಾ ಗುಡ್.
ಪಾಪ ಮಾಡದಂತೆ ನಿರ್ಧಾರ. ಯಾ ರೂತ್ ಸೋನಿಯಾ ಲೀಲಾವತಿ ಜಸ್ಟಿಫೈಯಿಂಗ್ ಅವರ್ ಸಿನ್ಸ್. ವಾಟ್ ಇಸ್ ಜಸ್ಟಿಫೈಯಿಂಗ್ ಅವರ್ ಸಿನ್ಸ್ ಅಂದ್ರೇನು? ನಾನ್ ಕೇಳ್ತದ್ದು ಪಶ್ಚಾತ್ತಾಪ ಅಂದ್ರೇನು? ನಿರ್ಧಾರ ಮಾಡುವುದು ಆನ್ ಇಟ್ ಟ್ರೂಸ್ ಏನಂತ, ಪಾಪಕ್ಕೆ ಮುಖರಾಗಿ ದೇವರಿಗೆ ಅಭಿಮುಖರಾಗುವುದು. ಯಾ ಗುಡ್, ತಪ್ಪು ಮಾಡಿದ್ದನ್ನು ಒಪ್ಪಿಕೊಳ್ಳುವಂಥದ್ದು. ಯಾ ದಿನೇಶ್ ಪುತ್ರನ್, ಯಾ ತಪ್ಪು ಮಾಡಿರುವುದನ್ನು ಒಪ್ಪಿಕೊಳ್ಳುವಂಥದ್ದು. ಮೇರಿ ಲೀಲಾ, ಫ್ರೈಡೆ ನಿರ್ಧಾರ ತೆಗೆದುಕೊಳ್ಳೋದು. ಫ್ರೈಡೆ ನಿರ್ಧಾರ ತೆಗೆದುಕೊಳ್ಳೋದು, ಓಕೆ. ನೆಕ್ಸ್ಟ್ ವಿನೋದ ಶಿವಮೊಗ್ಗ, ಮಾಡಿದ ತಪ್ಪಿಗೆ ಕ್ಷಮೆ ಬೇಡುವುದು. ಯಾ ಸಿದ್ದು ಬ್ರದರ್, ಇನ್ನು ಮುಂದೆ ಪಾಪ ಮಾಡುವುದಿಲ್ಲ ಎಂದು ನಿರ್ಧಾರ ಮಾಡೋದು. ಯಾ ಗುಡ್, ನಾವು ಮಾಡಿದ ತಪ್ಪಿಗಾಗಿ ಚಿಂತಿಸುವುದು. ಕಾವ್ಯ, ಯಾ ಗುಡ್. ನನ್ನ ಪ್ರಿಯ ಸಹೋದರ ಸಹೋದರಿಯರ, ವೆರಿ ವೆರಿ ಇಂಪಾರ್ಟೆಂಟ್, ಯಾಕೆ ಅನೇಕರು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಪ್ರಿಯರೇ, ಪಶ್ಚಾತ್ತಾಪ ಅಂದ್ರೆ ನೀವು ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋದು ಮಾತ್ರ ಅಲ್ಲ. ಯಾಕೆಂದ್ರೆ ಒಂದು ವ್ಯಕ್ತಿ ತನ್ನ ಪಾಪನ ಒಪ್ಪಿಕೊಳ್ಬಹುದು, ಆದರೆ ಪಶ್ಚಾತ್ತಾಪ ಇಲ್ಲದ ಹಿಂದಿರುಗಿ ಬರಬಹುದು. ಅದು ಒಂದು ವ್ಯಕ್ತಿ ತನ್ನ ಮಾಡಿದ ಪಾಪಗಳಿಗೋಸ್ಕರ ಕಣ್ಣೀರಾಕ್ಬಹುದು, ಬಟ್ ಕಣ್ಣೀರಾಕುವಂಥದ್ದು ಪಶ್ಚಾತ್ತಾಪ ಅಲ್ಲ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಹೋಗಿ ಕಣ್ಣೀರಿನಿಂದ ಹೋಗಿ ಪಾಪ ವಿಜ್ಞಾಪನೆ ಮಾಡಬಹುದು, ಆದರೆ ಪಶ್ಚಾತ್ತಾಪ ಇಲ್ಲದೆ ಹಿಂದಿರುಗಿ ಬರಬಹುದು. ಪಶ್ಚಾತ್ತಾಪ ಅಂದ್ರೆ ನಮ್ಮ ಪಾಪಗಳಿಗೆ ಕ್ಷಮೆ ಕೇಳುವುದಲ್ಲ, ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದಲ್ಲ, ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ಕಣ್ಣೀರಿನಿಂದಲೇ ಹೋಗಿ ಪಾಪ ವಿಜ್ಞಾಪನೆ ಮಾಡಿಕೊಂಡು ಹಿಂದಿರುಗಿ ಬರುವುದಲ್ಲ. ಪಶ್ಚಾತ್ತಾಪ ಅಂದ್ರೆ ನಿನ್ನ ಜೀವನ ಬದಲಾವಣೆ ಆಗ್ಬೇಕು, ಅಂದ್ರೆ ನೀನು ಮಾಡಿದ ಪಾಪಕ್ಕೆ ವಿಮುಖನಾಗಿ ಯೇಸುವಿನ ಕಡೆಗೆ ತಿರುಗಿಕೊಂಡು ಇನ್ನೆಂದಿಗೂ ನಾನು ಪಾಪದ ಹಿಂದೆ ಹೋಗೋದಿಲ್ಲ, ನನ್ನ ಸದಾಕಾಲ ನಾನು ದೇವರ ಮಗುವಾಗಿರೋದ್ರಿಂದ ಈ ಲೋಕದ ಯಾವುದೇ ಪಾಪವನ್ನ ನಾನು ಪ್ರೀತಿಸೋದಿಲ್ಲ. ಯೇಸುವೇ, ನನ್ನ ಸದಾಕಾಲ ನಿಮ್ಮನ್ನ ಪ್ರೀತಿಸುತ್ತ ನಿಮ್ಮ ವಾಕ್ಯ ಏನೇಳ್ತದೋ, ನಿಮ್ಮ ಆಜ್ಞೆಗಳು ಏನೇಳ್ತದೋ ಅದರ ಪ್ರಕಾರವೇ ನಾನು ಜೀವಿಸ್ತೇನೆ ಎಂಬುದಾಗಿ ನೀವು ತೆಗೆದುಕೊಳ್ಳುವಂತಹ ರೈಟ್ ಡಿಸಿಷನ್, ನಿರ್ಧಾರ, ಅದಾಗಿದೆ ಪಶ್ಚಾತ್ತಾಪ. ಪಶ್ಚಾತ್ತಾಪ ಅಂದ್ರೆ ನೀವು ತೆಗೆದುಕೊಳ್ಳುವಂತ ನಿರ್ಧಾರ. ಅನೇಕ ಮಕ್ಕಳು ಪಾಪಗಳನ್ನು ಹೋಗಿ ಪಾಪ ವಿಜ್ಞಾಪನೆ ಸಂಸ್ಕಾರದಲ್ಲಿ ಒಪ್ಪಿಕೊಳ್ತಾರೆ, ಗುಡ್ ಬಿಡ, ಆದ್ರೆ ಇನ್ನೆಂದಿಗೂ ಪಾಪವನ್ನ ನಾನು ಮಾಡೋದಿಲ್ಲ ಎಂಬುದಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಗ್ಲೋರಿ ಜೀಸಸ್, ಹಾಲೆಲೂಯಾ. ಪ್ರಿಯರೇ, ಒಂದು ಗುಡ್ ನ್ಯೂಸ್ ಏನಂದ್ರೆ, ಒಬ್ಬ ವ್ಯಕ್ತಿ ಯಾವಾಗ ನಾನು ಇನ್ನೆಂದಿಗೂ ಈ ಲೋಕದ ಹಿಂದೆ ಹೋಗೋದಿಲ್ಲ, ದೇವರ ವಾಕ್ಯದ ಬೆಳಕಿನಲ್ಲಿ ಯೇಸು ನೀವೇನ ತುಂಬಿದ್ದೀರಿ ಅದರ ಪ್ರಕಾರವೇ ಜೀವಿಸ್ತೀನಿ ಎಂಬುದಾಗಿ ನಿರ್ಧಾರ ತೆಗೆದುಕೊಳ್ತೀರಿ, ಪ್ರೈಸ್ ಬಿ ಟು ಗಾಡ್. ಆಗ ಥ್ಯಾಂಕ್ ಗಾಡ್, ಪರಿಶುದ್ಧಾತ್ಮ ದೇವರು ನಿಮ್ಮನ್ನ ಅಭಿಷೇಕಿಸಿ ನಿಮ್ಮ ಜೀವನದಲ್ಲಿ ಇದುವರೆಗೂ ಯಾವ ರೀತಿ ಪವಿತ್ರಾತ್ಮ ಶಕ್ತಿ ಕೆಲಸ ಮಾಡ್ತಾ ಇತ್ತು, ಪ್ರೈಸ್ ಬಿ ಟು ಗಾಡ್. ಆ ನಿಮ್ಮ ನಿರ್ಧಾರ, ಪವಿತ್ರ ಶಕ್ತಿ ನಿಮ್ಮನ್ನ ನೀವೇನ್ ನಿರ್ಧಾರ ತೆಗೆದುಕೊಂಡಿದ್ದೀರಿ ಆ ದಿಕ್ಕಿನಲ್ಲಿ ಮುನ್ನಡೆಸ್ಲಿಕ್ಕಾಗಿ ನೀವು ಸ್ವಿಚ್ ಅನ್ನ ಆನ್ ಮಾಡ್ಲಿಕ್ಕಾಗಿ ನೀವು ಒಪ್ಪಂದ ಮಾಡಿಕೊಳ್ತಾ ಇದ್ದೀರಿ ಎಂಬುದಾಗಿ. ಇದುವರೆಗೂ ನಿಮ್ಮ ಜೀವನದಲ್ಲಿ ದುರಾತ್ಮನ ಶಕ್ತಿ ಕೆಲಸ ನಿರ್ವಹಿಸ್ತಾ ಇತ್ತು, ಬಟ್ ಪ್ರೈಸ್ ಬಿ ಟು ಗಾಡ್, ನೀವ್ ಯಾವಾಗ ದೇವರ ವಾಕ್ಯದ ಪ್ರಕಾರ ನಿರ್ಧಾರ ತೆಗೆದುಕೊಳ್ತೀರೋ ಆಗ ಪ್ರೈಸ್ ಬಿ ಟು ಗಾಡ್ ನಿಮ್ಮ ಸ್ವಿಚ್ ಅನ್ನ ಆನ್ ಮಾಡ್ಕೊಂಡಿದ್ದೀರಿ. ರೈಟ್ ಡಿಸಿಷನ್, ನಿಮ್ಮ ರೈಟ್ ಸ್ವಿಚ್ ಅನ್ನ ರೈಟ್ ದಿಕ್ಕಿಗೆ ಹೋಗ್ಲಿಕ್ಕಾಗಿ, ರೈಟ್ ಡೈರೆಕ್ಷನ್ ಹೋಗ್ಲಿಕ್ಕಾಗಿ ಪ್ರೈಸ್ ಬಿ ಟು ಗಾಡ್ ನೀವು ಸ್ವಿಚ್ ಅನ್ನು ಆನ್ ಮಾಡಿದ್ದೀರಿ. ಸ್ವಿಚ್ ಅನ್ನು ಆನ್ ಮಾಡಿದ ತಕ್ಷಣ ಪರಿಶುದ್ಧಾತ್ಮ ದೇವರು ಅವರ ಅಭಿಷೇಕವನ್ನು, ಅವರ ಶಕ್ತಿಯನ್ನ ನಿಮ್ಮಲ್ಲಿ ನೀವೇನ್ ನಿರ್ಧಾರ ತೆಗೆದುಕೊಂಡಿದ್ದೀರಿ ಆ ನಿರ್ಧಾರವನ್ನ ಕಾರ್ಯರೂಪದಲ್ಲಿ ಕೈಗೊಂಡಿಲಿಕ್ಕೆ ಥ್ಯಾಂಕ್ ಗಾಡ್ ನಿಮ್ಮನ್ನ ಬಲಪಡಿಸುವ ಸಮಯವಾಗಿದೆ. ಪ್ರೈಸ್ ಬಿ ಟು ಗಾಡ್ ಆ ಸಮಯ. ಅದಕ್ಕಾಗಿ ಇದಕ್ಕೆ ನಾವು ಹೇಳ್ತೇವೆ ಪಶ್ಚಾತ್ತಾಪ ಎಂಬುದಾಗಿ. ಹಾಗಾದ್ರೆ ಪಶ್ಚಾತ್ತಾಪ ಅಂದ್ರೇನು? ನಾನು ಇನ್ನೆಂದಿಗೂ ಪಾಪಕ್ಕೆ ಗುಲಾಮನಾಗಿ ಜೀವಿಸೋದಿಲ್ಲ, ಪಾಪಕ್ಕೆ ಬೆನ್ನನ್ನ ತೋರಿಸಿ ನಾನು ಸದಾಕಾಲ ಯೇಸುವನ್ನೇ ಅವರನ್ನೇ ದೃಷ್ಟಿಸುತ್ತ ಅವರ ವಾಕ್ಯ ಹೇಳ್ತದೋ ಆ ವಾಕ್ಯದ ಬೆಳಕಿನಲ್ಲೇ ನೆಲೆಗೊಂಡು ಜೀವಿಸ್ತೇನೆ ಎಂಬುದಾಗಿ ನೀವು ತೆಗೆದುಕೊಳ್ಳುವಂತಹ ಅತ್ಯುತ್ತಮವಾದಂತಹ ದೃಢ ನಿರ್ಧಾರವಾಗಿದೆ ಪಶ್ಚಾತ್ತಾಪ. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್,
ಹಾಲೆಲೂಯ. ಇಲ್ಲಿ ನೋಡ್ತಾ ಇದ್ದ ಪ್ರಿಯರೇ, ಯೂದನು ಕೂಡ ಪಶ್ಚಾತ್ತಾಪಟ್ಟ. ಬಟ್ ಆದ್ರೆ ಆತನು ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ. ಯಾಕೆ ಪ್ರಿಯರೇ ಯೂದ ಹೋಗಿ ಮತ್ತೆ ಆತ್ಮಹತ್ಯೆ ಮಾಡ್ಕೊಂಡ? ಅಂದ್ರೆ ಯೂದ ಪಶ್ಚಾತ್ತಾಪದಲ್ಲಿ ವಿಶ್ವಾಸ ಬಿಟ್ಟಿದ್ದ, ನಂಬಿಕೆ ಇಟ್ಟಿದ್ದ. ಆದರೆ ಯೇಸು ನೀಡುವಂತ ಕ್ಷಮೆಯಲ್ಲಿ, ಅವರ ಪ್ರೀತಿಯಲ್ಲಿ, ದೇವರ ಮಹಿಮೆಯಲ್ಲಿ ಯಾವ ಕಾರಣಕ್ಕೂ ಯೂದನಿಗೆ ವಿಶ್ವಾಸವಿರಲಿಲ್ಲ. ಅದಕ್ಕಾಗಿ ಹೋಗಿ ಯೇಸುವಿನಿಂದ, ಯೇಸುವಿನ ಶಿಷ್ಯರಿಂದ, ತನ್ನ ಸಹೋದರಿಂದ ದೂರ ಹೋಗಿ ಆತ್ಮಹತ್ಯೆ ಮಾಡಿಕೊಂಡ. ಆದರೆ ಪೇತ್ರರು ಪ್ರೈಸ್ ಬಿಟ್ಟು ಗಾಡ್ ಒಂದ್ಸಲ ಅಲ್ಲ ಪ್ರಿಯರೇ, ಮೂರು ಸಲ ಯೇಸುವನ್ನ ಧಿಕ್ಕರಿಸಿದ್ರು, ಆಣೆ ಮಾಡಿದ್ರು, ತನ್ನ ತಾನು ಶಪಿಸ್ಕೊಂಡ್ರು. ಬಟ್ ಪ್ರೈಸ್ ಬಿಟ್ಟು ಗಾಡ್ ಇಷ್ಟೆಲ್ಲ ಮಾಡಿದ್ರು ಕೂಡ ಅವರು ಕೂಡ ಪಶ್ಚಾತ್ತಾಪಟ್ರು. ಅದಕ್ಕಿಂತ ಮಿಗಿಲಾಗಿ ಯೇಸುವಿನ ಕ್ಷಮಾಪಣೆಯಲ್ಲಿ, ಯೇಸುವಿನ ಪ್ರೀತಿಯಲ್ಲಿ, ಯೇಸುವಿನ ಕರುಣೆಯಲ್ಲಿ ಅವರಿಗೆ ವಿಶ್ವಾಸ ಇತ್ತು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ನನ್ನ ಅನೇಕ ಮಕ್ಕಳನ್ನ ನಾನು ಯೇಸುವಿನಲ್ಲಿ ವಿಶ್ವಾಸ ಬಿಟ್ಟಿರೋ ಮಕ್ಕಳನ್ನ ಭೇಟಿ ಮಾಡಿದಾಗ ಅನೇಕ ಮಕ್ಕಳು ಹೇಳ್ತಾರೆ, ಬ್ರದರ್ ನಮ್ಮ ಕುಟುಂಬದಲ್ಲಿ ಶಾಪ ಇದೆಯಂತೆ, ಬ್ರದರ್ ನಮ್ಮ ಕುಟುಂಬದಲ್ಲಿ ಜಸ್ಟ್ ಪೂರ್ವಿಕರ ಶಾಪ ಇದೆಯಂತೆ, ನನ್ನ ಕುಟುಂಬದಲ್ಲಿ ಶಾಪ ಪಾಪ ಇದೆಯಂತೆ. ಪ್ರಿಯರೇ, ಈ ಮೆಸೇಜ್ ಅನ್ನು ಹೇಳುವಾಗ ನಾನು ಅವ್ರಲ್ಲಿ ಕೇಳಿದ ಒಂದೇ ಒಂದು, ಸಿಸ್ಟರ್ ನೀವು ಅಥವಾ ಬ್ರದರ್ ನೀವು ಹೋಗಿ ಪಾಪ ವಿಜ್ಞಾಪನೆ ಮಾಡಿದ್ದೀರಾ? ಹೌದು ಬ್ರದರ್ ಮಾಡಿದೀವಿ. ಬಟ್ ಮಾಡಿದ ಮೇಲೂ ಕೂಡ ಹೆಂಗೆ ನಿಮ್ ಪಾಪ ಅಥವಾ ಶಾಪ ನಿಮ್ ಜೀವನದಲ್ಲಿ ಇದೆ? ಯಾಕೆ ಪ್ರಿಯರ ಅವ್ರು ಆ ರೀತಿ ಹೇಳ್ತಿದ್ರು ಅಂತಂದ್ರೆ, ಆ ಯೇಸುವಿನ ಕ್ಷಮಾಪಣೆಯಲ್ಲಿ, ಆ ಯೇಸುವಿನ ಕರುಣೆಯಲ್ಲಿ, ಯೇಸುವಿನ ಪ್ರೀತಿಯಲ್ಲಿ ಅವ್ರ ನಂಬಿಕೆ ಇಲ್ಲ. ನನ್ನ ಪಾಪಗಳನ್ನ ಅಥವಾ ನಮ್ಮ ಪೂರ್ವಿಕರು ಮಾಡಿರುವಂತಹ ಪಾಪಗಳನ್ನ, ಶಾಪಗಳನ್ನ ಆ ಪಾಪ ನಿವೇದ ಸಂಸ್ಕಾರದ ಮೂಲಕ, ಯೇಸು ಕ್ರಿಸ್ತರ ಶಿಲುಬೆ ಮಾಡೋದ ಮೂಲಕ ಕ್ಷಮೆ ಕೊಟ್ಟಿದ್ದಾರೆ ಎಂಬುದಾಗಿ ಅವರಿಗೆ ಅದ್ರ ನಂಬಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಾನು ಜಸ್ಟ್ ಯಾವಾಗ ಕಳೆದ ಮೂರು ತಿಂಗಳ ಹಿಂದೆ ಒಂದು ಸಹೋದರನ ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು, ಬ್ರದರ್ ಜಸ್ಟ್ ನನಗಾಗಿ ಪ್ರಾರ್ಥಿಸಿ. ನಾನು ಕೇಳಿದೆ, ಏತಕ್ಕಾಗಿ? ಬ್ರದರ್ ನನ್ನ ಜೀವನದಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು, ನನ್ನ ಹಿರಿಯ ಮಗ ಇದ್ದಾನೆ ಅವನು ಕೂಡ ಕುಡುಕ, ನನ್ನ ಗಂಡ ಕುಡುಕ, ಬಟ್ ಇದೆಲ್ಲ ನಾನು ಜಸ್ಟ್ ನಾನು ಮಾತ್ರ ಪ್ರಾರ್ಥನೆ ಕೂಟಕ್ಕೆ ಹೋಗ್ತದೆ, ನೀವು ಯಾರು ಪ್ರಾರ್ಥನೆ ಕೂಟಕ್ಕೆ ಬರ್ತಲ್ಲ ಬ್ರದರ್. ಅದಕ್ಕೋಸ್ಕರ ಪ್ರಾರ್ಥನೆ ಕೂಟಕ್ಕೆ ಹೋಗ್ತಿದ್ದ ಆ ಸಹೋದರ, ಆ ಬ್ರದರ್ ನನ್ನ ತಲೆ ಮೇಲೆ ಕೈಟು ಪ್ರೇಯರ್ ಮಾಡಿದ ಮಾತ್ರವಲ್ಲ, ನನ್ನ ಮನೆ ಬಂದು ಪ್ರಾರ್ಥನೆ ಮಾಡ್ಲಿಕ್ಕೆ ಕೇಳ್ಕೊಂಡೆ. ನನ್ನ ಮನೆ ಬಂದು ಪ್ರಾರ್ಥನೆ ಮಾಡುವಾಗ ದೇವರವರು ತೋರಿಸಿದ್ರಂತೆ, ಜಸ್ಟ್ ನಿಮ್ಮ ಕುಟುಂಬದಲ್ಲಿ ಪೂರ್ವಿಕರ ಶಾಪ ಇರೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಆ ಶಾಪ ನಿಮ್ಮ ಗಂಡನ್ನ, ನಿಮ್ಮ ಮಗನನ್ನ ಇನ್ನೂ ಕೂಡ ದುಶ್ಚಟದಲ್ಲಿ ಮುನ್ನಡೆಸ್ತದೆ. ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಕಾಣ್ಲಿಕ್ಕೆ ಸಾಧ್ಯವಾಗ್ತಲ್ಲ, ಆಶೀರ್ವಾದವನ್ನ ಹೊಂದ್ಕೊಳ್ಳಿಕ್ ಸಾಧ್ಯವಾಗ್ತಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ತದನಂತರ ಆ ಸಹೋದರಿ ಕೇಳಿದೆ, ಸಿಸ್ಟರ್ ನೀವು ಕ್ರಿಶ್ಚಿಯನ್ನ? ಅವ್ರು ಹೇಳಿದ, ಎಸ್ ಬ್ರದರ್. ಹಾಗಾದ್ರೆ ಪಾಪ ವಿಜ್ಞಾಪನೆ ಎಷ್ಟು ವರ್ಷ ಆಯ್ತು? ನಾನು ಕೇಳಿದೆ, ಅವ್ರು ಹೇಳಿದ, ಬ್ರದರ್ ಪಾಪ ವಿಜ್ಞಾಪನೆ ಜಸ್ಟ್ 2 ತಿಂಗಳಿಂದ ಮಾಡಿದೆ. ಅಲ್ಲ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್. ನನ್ನ ತಾಯಿ ಕೇಳಿದ್ದು, ನೀವು 2 ತಿಂಗಳ ಹಿಂದೆ ಪಾಪ ವಿಜ್ಞಾಪನೆ ಮಾಡಿರೋದ್ರಿಂದ 2 ತಿಂಗಳಿಗೆ ಇತ್ತೀಚೆಗೆ ಸಪೋಸ್ ಏನ್ ತಪ್ಪು ಮಾಡಿದ್ರೆ ಅದು ಒಂದು ವೇಳೆ ಇದೆ ಎಂಬುದಾಗಿ ಹೇಳಿದ್ರೆ ಏನೋ ನಂಬೋಣ, ತೊಂದರೆ ಇಲ್ಲ. ಆದರೆ 2 ತಿಂಗಳ ಹಿಂದೆ ನೀವು ಪಾಪಕ್ಕೆ ಮಾಡಿದಾಗ, ಆಗ ನಿಮ್ಮ ಜೀವನದಲ್ಲಿ ಇದ್ದ ಶಾಪಗಳನ್ನ, ನಿಮ್ಮ ಜೀವನದಲ್ಲಿ ಇದ್ದ ಪಾಪಗಳನ್ನ ಪ್ರವೇಶ ಕ್ಷಮೆ ಕೊಟ್ಟಿಲ್ವಾ? ಬ್ರದರ್ ಅದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ, ಬ್ರದರ್ ಹಿಂಗೆ ಹೇಳಿದ್ರು. ಅದೇ ಹೇಳ್ತಿದ್ವಿ, ಬ್ರದರ್ ಹೇಳಿದ್ರೆ ನೀವು ಅಂತ ಇದ್ದೀರಿ, ಬಟ್ ಯೇಸು ಹೇಳ್ತಾರದನ್ನ ನೀವು ನಂಬ್ತಾ ಇಲ್ಲ. ಅದೇ ತಪ್ಪು, ಅದೇ ದೊಡ್ಡ ಸಮಸ್ಯೆ ಕ್ರೈಸ್ತ ಮಕ್ಕಳಲ್ಲಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದ್ ತಿಳ್ಕೊಳ್ಳಿ, ನೀವು ಯೇಸುವನ್ನು ನಿಮ್ಮ ಸ್ವಂತ ರಕ್ಷಕರಾಗಿ, ಪ್ರಭುವಾಗಿ, ದೇವರಾಗಿ ಸ್ವೀಕಾರ ಮಾಡ್ಕೊಂಡಾದ್ಮೇಲೆ ನಿಮ್ಮ ಪೂರ್ವಿಕರ ಶಾಪ ಯಾವ ಕಾರಣಕ್ಕೂ ನಿಮ್ಮ ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸಂಪೂರ್ಣ ಕಟ್ ಆಫ್ ಆಯ್ತು. ಯಾಕಂದ್ರೆ ನೀವು ಈ ಲೋಕದ ತಂದೆಗೆ, ಈ ಲೋಕದ ಪೂರ್ವಿಕರಿಗೆ ಸಂಬಂಧಪಟ್ಟಂತ ಮಕ್ಕಳಲ್ಲ. ಬದಲಾಗಿ ನೀವು ದೇವರಿಂದ ಯಾವಾಗ ತಿರುಗಿ ಹುಟ್ಟಿದ್ರು, ನೀವು ದೇವರ ಮಗುವಾದ್ರು, ಅದೇ ಕ್ಷಣದಲ್ಲಿ ಪ್ರಿಯರೇ ಪರಲೋಕ ತಂದೆ ನಿಮ್ಮ ತಂದೆ ಆಗಿದ್ದಾರೆ. ಅವರಲ್ಲಿ ಇರೋದ್ ಮಾತ್ರ ನಿಮ್ ಜೀವನದಲ್ಲಿ ನಿಮ್ಮ ಪಿತೃ ಸ್ವತ್ತಾಗಿ ಬರುವಂತದ್ದು. ಅವರಲ್ಲಿ ಯಾವುದೇ ಶಾಪ ಇಲ್ಲ, ಬರೀ ಆಶೀರ್ವಾದ ಮಾತ್ರ. ಆಶೀರ್ವಾದ ಮಾತ್ರ ನಿಮ್ ಜೀವನದಲ್ಲಿ ಇರಬೇಕು ಹೊತ್ತು, ಶಾಪ ಈ ಲೋಕದ ತಂದೆ ತಾಯಿಗಳಿಂದ, ಈ ಲೋಕದ ಅಜ್ಜಿ ತಾತನಿಂದ ಬಂದಂತ ಶಾಪ ಆಲ್ರೆಡಿ ಯೇಸುಮೇ ಹೊತ್ಕೊಂಡ್ರು. ಯೇಸುಮೇಲೆ ಇದ್ದಂತಹ ಆಶೀರ್ವಾದವನ್ನ ಪ್ರೈಸ್ ಬಿ ಟು ಗಾಡ್ ನೀವು ಅನುಭವಿಸುತ್ತಿರುವಂತಹ ಮಕ್ಕಳಾಗಿದ್ದೀರಿ. ಚಪಳೆ ತಟ್ಟೆ ಯೇಸುವನ್ನ ಗಾನ ಪಡಿಸೋಣ. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಹಲೋ, ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಅಥವಾ ಅರ್ಥ ಆಗದೆ ಇದ್ರೆ ದಯವಿಟ್ಟು ಟೈಪ್ ಮಾಡಿ, ಇಲ್ಲ ಬ್ರದರ್ ನೋ ಎಂಬುದಾಗಿ ಮತ್ತೆ ನಾನು ವಿವರಣೆ ಕೊಡ್ತೇನೆ. ನಾನು ಹೇಳ್ತಾ ಇದ್ದೇನೆ,
ನೀವ್ ಯಾವಾಗ ಏಸು ನಿಮ್ಮ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ಸ್ವೀಕಾರ ಮಾಡ್ಕೊಂಡ್ರು, ಏಸು ರಕ್ತ ತೊಳೆಯಲ್ಪಟ್ರು, ಏಸು ನಿಮ್ಮ ಒಳಗಡೆ ಬಂದ್ರು, ಅದೇ ಕ್ಷಣದಲ್ಲಿ ನಿಮ್ಗೆ ಈ ಲೋಕದ ತಂದೆ ತಾಯಿಗೆ ಸಂಬಂಧಪಟ್ಟದ ಮಗು ಅಲ್ಲ, ಆಧ್ಯಾತ್ಮಿಕವಾಗಿ ನೀವು ಪರಲೋಕದ ತಂದೆಗೆ ಸಂಬಂಧಪಟ್ಟದ ಮಗುವಾಗಿದ್ದೀರಿ. ದೇವರಿಂದ ನೀವು ಹುಟ್ಟಿರೋದ್ರಿಂದ ದೇವರಲ್ಲಿರುವಂತಹ ಕಾರ್ಯಗಳು ಮಾತ್ರ ನಿಮ್ಗೆ ಜೀವನದಲ್ಲಿ ಇರಬೇಕು ಹೊರತು ಈ ಲೋಕದ ತಂದೆ ತಾಯಿಗಳಿಂದ ಅಜ್ಜಿ ತಾತನಿಂದ ಬಂದಂತಹ ಯಾವುದೇ ಶಾಪಗಳು ಇಲ್ಲ, ಎಲ್ಲಾ ಶಾಪಗಳು ನಾಶವಾಗಿದೆ. ಹಾಲೆಲೂಯ. ಗ್ಯಾಲಕ್ಸಿ ಜೆ ಸೆವೆನ್ ಎಸ್ ಎಸ್ ಎಂಬುದಾಗಿ ಎಸ್ ಎಸ್ ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಯಾ ಪುಷ್ಪವತಿ ಎಸ್ ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಎಸ್ ಬ್ರದರ್ ನಿಂಗನ್ ಸ್ವಾಮಿ ಬ್ರದರ್ ಅರ್ಥವಾಗ್ತದೆ. ಗುಡ್, ಗಾಡ್ ಬ್ಲೆಸ್ ಯು ಬ್ರದರ್. ಹಾಲೆಲೂಯಾ. ಯಾಕೆಂದ್ರೆ ನಾನು ನಿಮ್ಗೆ ತಿಳಿಸ್ತಾ ಇರುವಂತದ್ದು ನನ್ನ ನುಡಿಯಲ್ಲ ಪ್ರಿಯರೇ, ನಿಮಗೆ ಬಿಡುಗಡೆಗೊಳ್ಳುವಂತ ಸತ್ಯ ಆಗಿದೆ, ದೇವರ ವಾಕ್ಯದಲ್ಲಿ ಇರುವಂತದ್ದಾಗಿದೆ ಆ ವಾಕ್ಯ. ಅದಕ್ಕಾಗಿ ಪ್ರೈಸ್ ಬಿಡಿ ಗಾಡ್. ನಿಮಗಿರುವಂತ ಎಲ್ಲ ಬಂಧನಗಳಿಂದ ಬಿಡುಗಡೆ ಮಾಡಿ ಥ್ಯಾಂಕ್ ಗಾಡ್ ಸರಿಯಾದ ದಿಕ್ಕಿನಲ್ಲಿ ನಿಮ್ಮನ್ನು ಮುನ್ನಡೆಸುವಂತ ಸತ್ಯವಾಗಿದೆ. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇಲ್ಲ ನೋಡ್ತಾ ಇದ್ದಾವೆ, ಇಲ್ಲ ನೋಡ್ತಾ ಇದ್ದಾವೆ, ಪೇತ್ರರು ಯೇಸುವಿನ ಕ್ಷಮಾಪಣೆಯಲ್ಲಿ ವಿಶ್ವಾಸ ಇಟ್ಟಿದ್ರು, ದೇವರ ಪ್ರೀತಿಯಲ್ಲಿ ದೇವರ ಕರುಣೆಯಲ್ಲಿ ವಿಶ್ವಾಸ ಬಿಟ್ಟಿದ್ರು. ಅದಕ್ಕಾಗಿ ಮೂರು ಸಲ ಯೇಸುವನ್ನು ಧಿಕ್ಕರಿಸಿದ್ರು ಕೂಡ ಪೇತ್ರರು ಮತ್ತೆ ಯೇಸುವಿನ ಬಳಿ ಬಂದ್ಬಿಟ್ರು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಈ ದಿನ ದೇವರ ಕರುಣೆಯನ್ನು ಅನುಭವಿಸುವಂತ ದಿನ. ಇವತ್ತು ದೇವರ ಪ್ರೀತಿ, ದೇವರ ಕ್ಷಮಾಪಣೆ, ಆ ದೇವರ ಕರುಣೆ ನಿಮ್ಮ ಹೃದಯದಲ್ಲಿ ಇಳಿದು ಬರುವಂತ ದಿನ. ಅದಕ್ಕಾಗಿ ದೇವರು ಪದೇ ಪದೇ ಹೇಳ್ತಾ ಇದ್ದಾರೆ, ನನ್ನ ಪ್ರಿಯ ಮಗನೇ ಮಗಳೇ, ಆ ಪಾಪದ ಹೊರಗಡೆ ಬಾ. ಯಾಕೆಂದ್ರೆ ಪಾಪದ ಸಂಬಳ ಬಂದು ಮರಣ. ಆ ಪಾಪವನ್ನ ಸೈತಾನನು ಏತಕ್ಕಾಗಿ ತಯಾರು ಮಾಡಿ ಇಟ್ಟಿದ್ದಾನಂತಂದ್ರೆ, ನಿನ್ನನ್ನು ಹಾಳು ಮಾಡುವುದಕ್ಕೆ, ನಿಮ್ಮನ್ನ ತಪ್ಪಾದ ಗುರಿಯನ್ನು ತಲುಪಿಸ್ಲಿಕ್ಕಾಗಿ, ನಾಶನದ ಮಾರ್ಗದಲ್ಲಿ ಮುನ್ನಡೆಸ್ಲಿಕ್ಕಾಗಿ ಸೈತಾನ ಪಾಪವನ್ನ ಈಗಾಗಲೇ ಪ್ರಿಪೇರ್ ಮಾಡಿ ನಿನ್ ಕೊಟ್ಟಿರುವಂತದ್ದು. ಆ ಪಾಪದಿಂದ ಈಗಲೇ ಹೊರಗಡೆ ಬಾ. ಆ ಪಾಪ ನಿಮ್ಮನ್ನ ನರಕದ ಹಾದಿಯಲ್ಲಿ ಮುನ್ನಡೆಸುತ್ತದೆ, ನಿಮ್ಮ ಜೀವಿತವನ್ನ ನರಕಕ್ಕೆ ಗುರಿ ಮಾಡ್ತದೆ. ಆ ಪಾಪ ನಿಮ್ಮನ್ನ ನಾಶನದ ಮಾರ್ಗದಲ್ಲಿ ಮುನ್ನಡೆಸುತ್ತದೆ. ಇವತ್ತು ದೇವರ ಪ್ರೀತಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡೋದಾದ್ರೆ, ಯೇಸುವಿನ ಪ್ರೀತಿಗೆ ನಿಮ್ಮನ್ನು ನೀವು ಸಮರ್ಪಿಸಿಕೊಡೋದಾದ್ರೆ, ಪ್ರೈಸ್ ಬಿ ಟು ಗಾಡ್, ಯೇಸುವಿನ ನಾಡಿನ ಸತ್ಫಲವನ್ನು ನೀವು ಅನುಭವಿಸ್ತೀರಿ. ದೇವರ ವಾಕ್ಯ ಹೇಳ್ತದೆ, ನೀವು ನನಗೆ ವಿಧೇಯರಾದ್ರೆ, ನನ್ನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವುದಾದ್ರೆ, ನನ್ನ ಸ್ವರ್ಗ ಸಾಮ್ರಾಜ್ಯದ ನಾಡಿನ ಸತ್ಫಲವನ್ನು ಅನುಭವಿಸುವರು ಎಂಬುದಾಗಿ. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಈ ಕ್ಷಣದಲ್ಲಿ ನೀವೇನಾದ್ರು ಹೌದು ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ ದೇವ, ನಾನು ನನ್ನನ್ನು ಆಶ್ವಾಸ ಎಂಬುದಾಗಿ ನೀವೇನಾದ್ರೂ ಕೇಳ್ಕೊಳ್ಳೋದು ಮಕ್ಕಳಾಗಿದ್ರೆ, ಒಂದು ಕೈಯಲ್ಲಿ ನೀವು ನಾಣ್ಯಗಳನ್ನ ಸೈತಾನನು ನಿಮಗೆ ಕೊಟ್ಟಿರುವಂತ ನಾಣ್ಯಗಳನ್ನ ಹಿಡ್ಕೊಂಡು, ಮತ್ತೊಂದು ಕೈಯಲ್ಲಿ ದೇವರನ್ನು ಆಶ್ರಯಿಸುವುದಾಗಿ ನೀವು ಎಷ್ಟೇ ಅಂಗಲಚ್ಚಿ ಬೇಡಿದ್ರು ಕೂಡ ದೇವರ ಆಶೀರ್ವಾದವನ್ನು ನೀವು ಇವತ್ತು ಅನುಭವಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇಲ್ಲಿ ಯೂದನು ಆ ಪಾಪದ ನಾಣ್ಯಗಳನ್ನ ದೇವರ ಆಲಯದಲ್ಲಿ ಬಿಸಾಡ್ಬಿಟ್ಟು ಹೋದ. ಆದ್ರೆ ಒಂದು ವ್ಯಕ್ತಿ ತನ್ನ ಕೈಯಲ್ಲಿ ನಾಣ್ಯಗಳನ್ನು ಹಿಡಿದುಕೊಂಡು, ನಾನು ದೇವರ ನಾಡಿನ ಸತ್ಫಲಗಳನ್ನು ಅನುಭವಿಸಬೇಕು, ಸವಿಬೇಕೆಂಬುದಾಗಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ, ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಕೂಡ ಅದು ಸಾಧ್ಯವಾಗುವುದಿಲ್ಲ. ಏಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ನೀವು ನಾಣ್ಯಗಳನ್ನ ಬಿಸಾಡಬೇಕು, ನಾಣ್ಯಗಳನ್ನ ಚೆಲ್ಲಬೇಕು, ನಾಣ್ಯಗಳನ್ನ ನಿಮ್ಮ ಹೃದಯದ ತೆಗೆದು ಬಿಸಾಕ್ಬೇಕು. ನಿಮ್ಮ ಹೃದಯವನ್ನ ನನ್ನ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟಾಗ, ನಿಮ್ಮ ಹೃದಯವನ್ನು ನನಗೆ ಒಪ್ಪಿಸಿಕೊಟ್ಟಾಗ, ನಿಮ್ಮ ಮಾರ್ಗಗಳನ್ನು ನನಗೆ ಒಪ್ಪಿಸಿಕೊಟ್ಟಾಗ ಮಾತ್ರ, ಪ್ರೈಸ್ ಬಿಡಿ ಗಾಡ್, ನನ್ನ ನಾಡಿನ ಸತ್ಫಲಗಳನ್ನ ನೀವು ಅನುಭವಿಸ್ಲಿಕ್ಕೆ ಸಾಧ್ಯ. ಆದ್ರೆ ನೀವೇನಾದ್ರೂ ಪ್ರತಿಭಟಿಸಿದೆ ಆದ್ರೆ ನೀವು ಸಾವಿಗೆ ತುತ್ತಾಗ್ತೀರಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನೀವು ಯಾವ ವಾಕ್ಯಗಳಲ್ಲಿ ಕೇಳಿಸ್ಕೊಂಡಿದ್ದೀರಿ, ಆ ವಾಕ್ಯಗಳಿಗೆ ವಿರುದ್ಧವಾಗಿ ನೀವೇನಾದ್ರೂ ಹೋದ್ರೆ, ವಿರೋಧವಾಗಿ ನೀವೇನಾದ್ರೂ ಕಾರ್ಯಗಳನ್ನ ಮಾಡ್ಲಿಕ್ಕೆ ನಿರ್ಧಾರ ತೆಗೆದುಕೊಂಡ್ರೆ, ಆ ಒಂದೊಂದು ನಿರ್ಧಾರಗಳು, ಆ ಒಂದೊಂದು ಕಾರ್ಯಗಳು ನಿಮ್ಮನ್ನು ನಾಶ ಮಾಡ್ಲಿಕ್ಕೆ ಪ್ರಾರಂಭಿಸ್ತವೆ. ಅದಕ್ಕಾಗಿ ಥ್ಯಾಂಕ್ ಗಾಡ್, ಈ ದಿನ ರಕ್ಷಣೆ ಹೊಂದುವಂತ ದಿನ, ಈ ದಿನ ಪರಿಪೂರ್ಣವಾದ ರಕ್ಷಣೆ ಅನುಭವಿಸುವಂತ ದಿನ. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಕೈಗಳಲ್ಲಿ ನಾಣ್ಯಗಳನ್ನು ಹಿಡಿದುಕೊಂಡು ದೇವರ ಆಶೀರ್ವಾದ ನನಗೆ ಸಿಗ್ತದೆ ಎಂಬುದಾಗಿ, ನೀವೆಷ್ಟೇ ಉಪವಾಸ ಮಾಡಬಹುದು, ನೀವೆಷ್ಟೇ ಪ್ರಾರ್ಥನೆ ಮಾಡಬಹುದು, ಯಾವ ಕಾಣಕ್ಕೂ ಯಾವ ಕಾಣಕ್ಕೂ ನೀವೇನಾದ್ರೂ ಜಸ್ಟ್ ಹೌದು ನಾನು ಒಂದು ಕೈಯಲ್ಲಿ ನಾಣ್ಯ ಇಟ್ಕೊಂಡಿದ್ದೇನೆ, ಇನ್ನೊಂದು ಕೈಯಲ್ಲಿ ನಾನು ದೇವರ ಆಶೀರ್ವಾದ ಪಡ್ಕೊಳ್ತೇನೆ ಎಂಬುದಾಗಿ ನೀವೆಷ್ಟೇ ಅಂಗಲಚ್ಚಿ ಬೇಡಿದ್ರು ಕೂಡ ಖಂಡಿತವಾಗಿ ನೀವು ಅದನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ ದೇವರ ವಾಕ್ಯ ಪದೇ ಪದೇ ಹೇಳ್ತದೆ, ಪದೇ ಪದೇ ಹೇಳ್ತದೆ, ನೀವು ನಾಣ್ಯಗಳನ್ನ ಕೈಯಲ್ಲಿ ಹಿಡಿದುಕೊಳ್ಳುವಂತ ಪ್ರತಿ ಬಾರಿಯೂ ನಿಮ್ಮ ಜೀವನದಿಂದ ಯೇಸುವನ್ನ ನೀವು ಸೈತನ ಕೈಗೆ ಹಿಡಿದುಕೊಟ್ಬಿಟ್ಟು ಅವನ ಕೈಯಿಂದ ಇರುವಂತಹ ಆ ಪಾಪವನ್ನ ನಿಮ್ಮ ಕೈಯಲ್ಲಿ ಹಿಡಿದಿಟ್ಕೊಂಡಿದ್ದೀರಿ ಎಂಬುದಾಗಿ.
ಅದು ನಿಮ್ಮ ನಾಶನೆ ಕೊಂಡೋಗ್ತದೆ. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಮನಸ್ಸಿನಲ್ಲಿ ಕೆಟ್ಟತನ, ದ್ವೇಷ, ಕ್ಷಮೆ ಕೊಡದಿರುವಂತಹ ಸ್ವಭಾವ, ಕ್ಷಮಿಸದಿರುವಂತಹ ಗುಣ, ಇವುಗಳೆಲ್ಲವೂ ನಿಮ್ಮ ಒಳಗಡೆ ಇದ್ರೆ ಏಸು ಹೇಳ್ತಿದ್ದಾರೆ ಅವುಗಳೆಲ್ಲವನ್ನು ಇವತ್ತು ಬಿಸಾಡ್ಲಿಕ್ಕೆ ನಿರ್ಧಾರ ತಿಳ್ಕೊಳ್ಳಿ. ಇವೆಲ್ಲವೂ ನಿಮ್ಮ ಒಳಗಡೆ ಇರಲ್ಲಾದ್ರೆ 100% ಗ್ಯಾರಂಟಿ ಇವುಗಳು ನಿಮ್ಮನ್ನ ನಾಶನ ಮಾಡುವಂತಹ ಅನಾರೋಗ್ಯವನ್ನ, ನಿಮ್ಮನ್ನ ಸಂಪೂರ್ಣವಾಗಿ ನಿಮ್ಮ ಜೀವಿತವನ್ನ ನರಕದೆಡೆ ಕೊಂಡೊಯ್ಯುವಂತಹ ಆಯುಧಗಳಾಗಿವೆ ಎಂಬುದಾಗಿ. ಏಕೆಂದ್ರೆ ದೇವರ ವಾಕ್ಯ ಹೇಳ್ತದೆ ಜ್ಞಾನೋಕ್ತಿ 14:30 ಶಾಂತಿ ಸಮಾಧಾನದ ಗುಣ ನಿಮ್ಮ ಶರೀರಕ್ಕೆ ಆರೋಗ್ಯ ಕೊಡ್ತದೆ, ಆದರೆ ಹೊಟ್ಟೆಕಿಚ್ಚು ದ್ವೇಷ ನಿನ್ನ ಎಲುಬುಗಳಿಗೆ ರೋಗವನ್ನು ತರುತ್ತದೆ ಎಂಬುದಾಗಿ. ಒಂದೇ ಒಂದು ದ್ವೇಷ, ಒಂದೇ ಒಂದು ಹೊಟ್ಟೆಕಿಚ್ಚು ದೇವರ ವಾಕ್ಯ ನೋಡೋದಾದ್ರೆ ಅದು ನಮಗೆ ಅನಾರೋಗ್ಯವನ್ನು, ರೋಗವನ್ನು ತರುತ್ತದೆ ಎಂಬುದಾಗಿ. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಯಾವಾಗ ಎಲ್ಲರನ್ನ ಕ್ಷಮಿಸ್ಲಿಕ್ಕಾಗಿ, ಎಲ್ಲರನ್ನ ಪ್ರೀತಿಸ್ಲಿಕ್ಕೆ ನಿರ್ಧಾರ ತೆಗೆದುಕೊಳ್ತೀರೋ ಆಗ ದೇವರು ಹೇಳ್ತಾರೆ ನಿನ್ನ ಪಾಪಗಳನ್ನ ಕ್ಷಮಿಸ್ತೇನೆ, ನಾನು ನಿನ್ನನ್ನು ಪ್ರೀತಿಸುವ ದೇವನು, ನಾನು ನಿನಗೆ ಆರೋಗ್ಯ ಕೊಡುವಂತ ದೇವನು, ನಾನು ನಿನಗೆ ಆಶೀರ್ವದಿಸುವಂತ ದೇವನು, ನಾನು ನಿನಗೆ ಆರೋಗ್ಯವನ್ನು ಕೊಟ್ಟು ಆಶೀರ್ವಾದ ಕೊಟ್ಟು ಹಿಂದೆ ನಾನು ನಿನ್ನ ಬಲಪಡಿಸ್ತೇನೆ. ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಈಗ ಕ್ಷಮೆ ಹೊಂದದೆ ಹೋದಲ್ಲಿ, ನೀವು ಪಶ್ಚಾತ್ತಾಪ ಪಡೆದೇ ಹೋದಲ್ಲಿ ಖಂಡಿತವಾಗಿಯೂ ದೇವರ ಆಶೀರ್ವಾದಗಳನ್ನ ನಿಮ್ಮ ಜೀವನ ಅನುಭವಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅನೇಕ ಮಕ್ಕಳು ಪ್ರಿಯರೇ, ಅನೇಕ ಮಕ್ಕಳು ಈ ಲೋಕದ ದುಶ್ಚಟಕ್ಕೆ ಒಳಗಾಗಿ, ಆಲ್ಕೋಹಾಲ್ ನ ದುಶ್ಚಟಕ್ಕೆ ಒಳಗಾಗಿ ತಮ್ಮ ಲಿವರ್ನ ಕೆಡಿಸ್ಕೊಂಡಿದ್ದಾರೆ. ಆ ಲಿವರ್ ಕೆಟ್ಟೋಗಿದೆ, ಈಗ ಲಿವರ್ ಕೆಲಸ ಮಾಡ್ತಾ ಇಲ್ಲ, ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ. ಅವ್ರು ಓಡ್ ಬಂದು ಮತ್ತೆ ಸೈತನ ಬಳಿ ಹೇಳ್ತಿದ್ದಾರೆ, ಸೈತಾನನೇ ಈಗ ನನ್ನ ಲಿವರ್ ಅನ್ನ, ಕೆಟ್ಟೋಗಿರುವಂತ ನನ್ನ ಲಿವರ್ ಅನ್ನ ಜಸ್ಟ್ ಈಗ ನಿನ್ನ ಮುಂದೆ ತಂದಿದ್ದೇನೆ. ನೀನು ಅವತ್ತು ನನಗೇನು ಕೊಟ್ಟೋ ಆಲ್ಕೋಹಾಲ್ ಬಾಟ್ಲ್ ನ, ಆಲ್ಕೋಹಾಲ್ ಬಾಟ್ಲ್ ಕೊಡ್ಲಿಕ್ಕೆ ವಾಪಸ್ ಬಂದಿದ್ದೇನೆ. ನನಗೆ ಮೊದಲು ಒಳ್ಳೆ ಲಿವರ್ ಇತ್ತಲ್ಲ, ಆ ಒಳ್ಳೆ ಲಿವರ್ ಅನ್ನ ನನಗೆ ವಾಪಸ್ ಕೊಟ್ಬಿಡು. ನೀವ್ ಹೇಳ್ತಾ ಇರ್ಬೋದು ಪ್ರಿಯರೇ ಸೈತಾನಿಗೆ, ನಿನ್ನ ಬಾಟ್ಲ ನೀನ್ ತೆಗೆದುಕೋ, ನನಗೆ ನನ್ನ ಲಿವರ್ ಅನ್ನು ಕೊಟ್ಬಿಡು. ಆದ್ರೆ ಸೈತಾನ್ ಹೇಳ್ತಾನೆ, ನೀನು ಪ್ರತಿದಿನ ಆಲ್ಕೋಹಾಲ್ ಕುಡಿಲಿಕ್ಕಾಗಿ ಹಾತುರಿತಾ ಇದೆ, ನನಗೆ ಆಲ್ಕೋಹಾಲ್ ಇಲ್ಲದೆ ಹೋದ್ರೆ, ನಾನು ಟುಂಟು ಹೊಡೆಯದೆ ಹೋದ್ರೆ ನನ್ನ ನಿದ್ರೆ ಬರ್ತಿರ್ಲಿಲ್ಲ. ಪ್ರತಿದಿನ ನಿನ್ ನಿದ್ರೆ ಬರ್ಲಿಕ್ಕಾಗಿ ನನ್ನ ಬಳಿಲಿ ಬಂದು ಕೇಳ್ತಾ ಇದೆ, ನಾನು ನಿನಗೆ ಅದನ್ನು ಕೊಟ್ಟೆ. ಅದನ್ನ ಪ್ರಾರಂಭದಲ್ಲಿ ನೀನು ಚೆನ್ನಾಗಿ ಅನುಭವಿಸಿ, ಎಂಜಾಯ್ ಮಾಡಿ, ಆನಂದ ಪಟ್ಟು, ಅದರಿಂದ ಬರುವಂತಹ ಸಾವಿರಾರು ಪ್ರಯೋಜನಗಳನ್ನ ನೀನು ಅಂದ್ಕೊಂಡ ರೀತಿಯಲ್ಲಿ ಅನುಭವಿಸಿ, ಈಗ ಆ ಕೆಟ್ಟೋಗಿ ಲಿವರ್ ನನಗೆ ತಂದು ಕೊಟ್ಬಿಟ್ಟು, ಜಸ್ಟ್ ಆ ನಾನು ಕೊಟ್ಟಂತ ಬಾಟ್ಲ್ ಅನ್ನ ನನಗೆ ಕೊಟ್ಬಿಟ್ಟು, ನನಗೆ ಒಳ್ಳೆ ಲಿವರ್ ಕೊಡು ಅಂತೇಳಿ ನನ್ನ ಹತ್ರ ಬರ್ತಾ ಇದೀಯಾ? ನಿನ್ನದನ್ನ ನೀನೇ ನೋಡ್ಕೋಬಹುದಾಗಿ ದುರಾತ್ಮ ಹೇಳ್ತಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇನ್ನು ಕೂಡ ನಿಮ್ಮ ಒಳಗಡೆ ದುಶ್ಚಟದ ಆ ಭಯಕ್ಕೆ ಇದ್ಕೊಂಡು ದೇವಾ ನನ್ನ ಕೆಟ್ಟ ಲಿವರ್ನ ಗುಣಪಡಿಸುವುದಾಗಿ ಈ ಒಂದು ದೇವರ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ರು ಕೂಡ ದೇವ್ರು ಹೇಳ್ತಾರೆ, ಮಗನೇ ನಾನು ನಿನ್ನ ಗುಣಪಡಿಸಿದ್ದ, ಮತ್ತೆ ನೀನು ಹೋಗಿ ಸೈತಾನನಿಗೆ ಆ ದುಶ್ಚಟದ ಆ ನೊಗಕ್ಕೆ ನಿನ್ನ ಹೆಗಲು ಕೊಟ್ಟು ಮತ್ತೆ ಪಾಪದಲ್ಲಿ ಬಿದ್ದೋಗ್ತೀಯ. ನೀನು ಪಶ್ಚಾತ್ತಾಪಡು, ಅದನ್ನ ಬುಡ ಸಮೇತ ಕಿತ್ತು ಬಿಸಾಕ್ತೀನಿ ಎಂಬುದು ನಿರ್ಧಾರ ತೆಗೆದುಕೋ. ನಿನ್ನ ಸ್ವಂತ ಶಕ್ತಿ ಸಾಧ್ಯ ಇಲ್ಲ, ನಾನು ನಿನ್ನ ಈಗ ಆಶೀರ್ವದಿಸ್ತೇನೆ, ನಾನು ನನ್ನ ಕೃಪೆಯನ್ನ ನಿನ್ನ ಜೀವನದಲ್ಲಿ ಈಗ ಅರಿಸ್ತಾನೆ. ಆ ಕೃಪೆ ನನ್ನ ಶಕ್ತಿಯಾಗಿದೆ, ಅದು ನಿನ್ನ ತೆಗೆದುಕೊಂಡು ನಿರ್ಧಾರದಿಂದ ನಿನ್ನ ಹೊರಡೆ ಕರ್ಕೊಂಡು ಬರ್ತದೆ.